ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ದಸರಾ ಸಮಿತಿ ವತಿಯಿಂದ ಇದೇ ತಿಂಗಳ 7 ಮತ್ತು 8ರಂದು ಸಾಂಸ್ಕೃತಿಕ ನಾಡಹಬ್ಬ ಸಾಮೂಹಿಕ ಶಮಿ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಯೋಜಕ ಗೋವಿಂದರಾವ್ ಹೇಳಿದ್ದಾರೆ. ತುಮಕೂರಿನಲ್ಲಿ ದಸರಾ ಸಮಿತಿ ಸಂಸ್ಕಾರ ಭಾರತಿ ಮುಜರಾಯಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸೋಮವಾರದಂದು ಸಾಂಸ್ಕೃತಿಕ ನಾಡಹಬ್ಬ ಮತ್ತು ಮಂಗಳವಾರದಂದು ಸಾಮೂಹಿಕ ಶಮಿ ಪೂಜೆ ಕಾರ್ಯಕ್ರಮ ನಡೆಯಲಿದೆ. ತುಮಕೂರು ದಸರಾ ಸಮಿತಿ ಸಂಯೋಜಕ ಕೆಎನ್ ಗೋವಿಂದರಾವ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಸೋಮವಾರ ಬೆಳಗ್ಗೆ ಜನಪದ ಗೀತೆಗಳ ಸಾಮೂಹಿಕ ನೃತ್ಯ ಸ್ಪರ್ಧೆ, ಸಂಜೆ ಆಲ್ಬಸ್ ಸಾಂಸ್ಕೃತಿಕ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ಮುನ್ನ ಚಿತ್ರನಟಿ ತಾರಾ ಅನುರಾಧರ್ ಅವರು ನಾಡಹಬ್ಬ ಉದ್ಘಾಟಿಸುವರು. ಸಚಿವ ಜಿಸಿ ಮಾಧುಸ್ವಾಮಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸಂಸದರು ಮತ್ತು ಶಾಸಕರು ಮತ್ತಿತರರು ಅತಿಥಿಗಳಾಗಿ ಪಾಲ್ಗೊಳ್ಳುವರೆಂದು ಹೇಳಿದರು. ಮಂಗಳವಾರ ಬೆಳಗ್ಗೆ ರಂಗೋಲಿ ಸ್ಪರ್ಧೆ ನಡೆಯಲಿದ್ದು ಮಧ್ಯಾಹ್ನ ಭಕ್ತಿ ಸಂಗೀತ, ಸಂಜೆ ಆಲ್ಬಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇರುತ್ತದೆ. ಮಧ್ಯಾಹ್ನ 1 ಗಂಟೆಗೆ ಟೌನಲ್ ವೃತ್ತದಲ್ಲಿ ವಿಜಯದಶಮಿ ಮೆರವಣಿಗೆ ಇದ್ದು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ಧ್ವಜಾ ಪೂಜೆ ನೆರವೇರಿಸುವರು. ಆನಂತರ ದೇವರುಗಳ ವೈಭವ ಪೂರ್ಣ ಮೆರವಣಿಗೆ ನಡೆಯಲಿದೆ. ಆನಂತರ ಸಂಜೆ 4:30ಕ್ಕೆ ಸಿದ್ದಲಿಂಗ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ತಹಶೀಲ್ದಾರ್ ಯೋಗಾನಂದ್ ಶಮಿ ಪೂಜೆ ನೆರವೇರಿಸುವವರು ಎಂದರು. ತುಮಕೂರಿನ ಎಲ್ಲ ಮಾಧ್ಯಮ ಮಿತ್ರರ ಸಹಕಾರ, ಸಾರ್ವಜನಿಕರ ಸಹಕಾರ, ಎಲ್ಲ ಸಮಾಜದ ಮುಖ್ಯಸ್ಥರುಗಳ ಸಹಕಾರದಿಂದ 30 ವರ್ಷಕ್ಕೆ ವಿಜಯದಶಮಿ ಉತ್ಸವ ಆಚರಣೆ ಬಂದಿದೆ. 29 ವರ್ಷ ಆಯಿತು. ಇಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಬೇರೆ ಬೇರೆ ಸಮಾಜದ ಮುಖಂಡರುಗಳನ್ನು ಧಾರ್ಮಿಕ ನೇತೃತ್ವವನ್ನು ವಹಿಸಿ ಈ ವಿಜಯದಶಮಿ ಉತ್ಸವ ನಡ್ಕೊಂಡು ಬರ್ತಾ ಇದೆ. ಈ ವರ್ಷ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ವಿಜಯದಶಮಿ ಉತ್ಸವ ಧಾರ್ಮಿಕ ನೇತೃತ್ವವನ್ನು ವಹಿಸಿಕೊಂಡು ಅವರು ನಡೆಸಿಕೊಡ್ತಿದ್ದಾರೆ. ಮೊದಲನೇ ದಿನ ಅಕ್ಟೋಬರ್ 7ನೇ ತಾರೀಕು ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಜನಪದ ಗೀತೆಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಹೆಚ್ಚು ಕಮ್ಮಿ ಈಗಲೇ ನಮಗೆ 200 ಜನಕ್ಕಿಂತ ಹೆಚ್ಚು ಜನ ಸ್ಪರ್ಧಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅದೇ ರೀತಿ ಮಧ್ಯಾಹ್ನ 11 ಗಂಟೆಗೆ ನೃತ್ಯ ಸ್ಪರ್ಧೆ ಇದೆ. ನೃತ್ಯ ಸ್ಪರ್ಧೆ 3 ಭಾಗದಲ್ಲಿ ನಡೆದಿದೆ. ಒಂದು ಪ್ರೌಢಶಾಲಾ ವಿಭಾಗ, ಇನ್ನೊಂದು ಕಾಲೇಜು ವಿಭಾಗ, ಮೂರನೇದು ಸಾಮಾನ್ಯ ವಿಭಾಗ ಅಂದರೆ ಪ್ರೊಫೆಷನಲ್ಸ್. ಎಲ್ಲರಿಗೂ ಸಹ 20,000, 15,000 ಮತ್ತು 10,000 ಮತ್ತು 5,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ನಾವು ನೀಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ತುಮಕೂರು ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಬಿಎಸ್ ಮಂಜುನಾಥ್, ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಂಜುನಾಥ್, ಕಾರ್ಯದರ್ಶಿ ಮಹೇಶ್, ಡಾಕ್ಟರ್ ಆರ್ಎಲ್ ರಮೇಶ್ ಬಾಬು, ಖಜಾಂಚಿ ಎಲ್ ವಿಜಯ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಸುರಿದ ಭಾರೀ ಮಳೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಸಮಕ್ಷಮದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರುಗಳೊಂದಿಗೆ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಲೋಕಸಭಾ ಚುನಾವಣೆಯಲ್ಲಿ ತಾವು ಸೋತಿದ್ದಕ್ಕೆ ಬೇಸರವಿಲ್ಲ, ರಾಜಕೀಯದಲ್ಲಿ ಸೋಲು ಗೆಲುವು ಸಾಮಾನ್ಯ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಅಭಿಪ್ರಾಯಪಟ್ಟರು. ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ದೇವೇಗೌಡರು ಮಾತನಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ತಾವು ಸೋಲನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿದ್ದೇನೆ. ಇದಕ್ಕೆ ತಾವು ಧೃತಿ ಕೆಡದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ತೆರಳಿ ಅಲ್ಲಿಯ ಜನರ ಕಷ್ಟ ಸುಖಗಳನ್ನು ಕೇಳಿ ಜನರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶ ಹೊಂದಿರುವುದಾಗಿ ದೇವೇಗೌಡರು ಹೇಳಿದರು. ಯಾವುದೇ ಸಂದರ್ಭದಲ್ಲಿ ಸ್ವಲ್ಪ ಚ್ಯುತಿ ಬರುವ ರೀತಿ ಒಬ್ಬ ಆತ್ಮೀಯ ಸ್ನೇಹಿತನಾಗಿ ಬೆಳೆದಿದ್ದಾರೆ, ಮಂತ್ರಿ ಆಗಿದ್ದಾರೆ, ಒಬ್ಬ ಅನುಭವಿ ರಾಜಕಾರಣಿ. ಅವರು ಇವತ್ತು ಈ ಜಿಲ್ಲೆಗೆ ಪ್ರಥಮ ಬಾರಿಗೆ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ವಾಸವರ ಮಾತು ಬಹಳ ಬಿರುಸಿನ ನುಡಿಗಳು ಬಿದ್ದಾಗೆ ಹೇಳುವ ಅಭ್ಯಾಸ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದ್ಸಾರಿ ಏನಪ್ಪ
ತುಂಬಾ ಹಾಸ್ಯ ಮಾತಾಡ್ತಾನೆ ಮನುಷ್ಯ ಅಂತ ಹೇಳಿ. ಅದರಿಂದ ಅವರು ಬೆಳಿಬೇಕು ಅನ್ನೋ ನನ್ನ ಆಸೆ ಇದೆ. ಆದ್ರೆ ಒಂದು ಸ್ವಲ್ಪ ಸಿಟ್ಟನ್ನ ಮಾರ್ಪಾಡು ಮಾಡ್ಕೊಳ್ಬೇಕು, ಏಕೆಂದ್ರೆ ಸಿಟ್ಟು ರಾಜಕೀಯದಲ್ಲಿ ಒಂದೊಂದ್ಸರಿ ತೊಂದರೆ ಆಗ್ಬಿಡುತ್ತೆ. ಅವ್ರಿಗೆ ವಿನಂತಿ ಮಾಡ್ತೇನೆ, ಸಿಟ್ಟಿಂದ ಮಾತಾಡೋದು ಬೇಡ. ಮತದಾರ ಬಂದ್ಬಿಡಿ, ಅವರು 690,000 ಮತ ಕೊಟ್ಟಿದ್ದಾರೆ. ಅವರು ಎಲ್ರಿಗೂ ತುಮಕೂರು ಕೆಲಸ ಕಾಲೇಜು ಪ್ರತಿ ತಾಲೂಕು ಹೋಗಿ ಆ ತಾಲೂಕಲ್ಲಿ ನಾವು ಐವಿ ಮುಂದೆ ಕೂತ್ಕೊಂಡು ಬಂದಂತ ಎಲ್ಲ ಪುಣ್ಯಾತ್ಮರ ಅರ್ಜಿಗಳು ಏನಿದೆ ಕಟ್ಟ ಅದೆಲ್ಲ ಕೇಳಿ, ಅದೇ ರೀತಿ 11 ವಿಧಾನಸಭಾ ಕ್ಷೇತ್ರದಲ್ಲಿ 8 ಮಾತ್ರ ನನಗೆ ಸೇರಿರೋದು. ಇಡೀ ತುಮಕೂರು ಜಿಲ್ಲೆಗೆ ಪ್ರವಾಸ ಮಾಡಬೇಕು ಅಂತ ಹೇಳಿ ಅವರು ಮಂತ್ರಿಗಳು ಅವ್ರಿಗೆ ಅಧಿಕಾರ ಇದೆ. ಆ ಸಂದರ್ಭ ಎಲ್ಲ ಅಧಿಕಾರಿಗಳು ಆ ಕಾರ್ಯಕ್ರಮ ಬರಲಿಕ್ಕೆ ಸೋತಿದ್ರೂ ಅವರ ಒಂದು ಅಧಿಕಾರದ ವ್ಯಾಪ್ತಿನಲ್ಲಿ ಅವರು ಕಾರ್ಯಕ್ರಮ ರೂಪಿಸ್ತಾರೆ. ಮಂತ್ರಿಗಳು ಬರಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ನಾನು ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಾರದೆಂದು ತೀರ್ಮಾನಿಸಿದ್ದೆ, ಆದರೆ ಬಲವಂತದಿಂದ ಒಪ್ಪಿಸಿದ್ದಾರೆಂದರು. ಪ್ರಧಾನಿ ಮೋದಿರವರು ರಾಜ್ಯದಲ್ಲಿ ನೆರೆ ಸಂತ್ರಸ್ತರಿಗೆ ನೆರವು ನೀಡದ ಧೋರಣೆಯನ್ನು ದೇವೇಗೌಡರು ಕಟುವಾಗಿ ಟೀಕಿಸಿದರು. ಭ್ರಷ್ಟ ಹಾಗೂ ಕಪಟ ನಾಟಕ ಆಡುವ ವ್ಯಕ್ತಿಯನ್ನು ಸಂಸದರಾಗಿ ಆಯ್ಕೆ ಮಾಡಿದ್ದು ಎಷ್ಟು ಸರಿ ಎಂದು ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ರವರು ಸಭೆಯಲ್ಲಿ ಕಾರ್ಯಕರ್ತರನ್ನು ಪ್ರಶ್ನಿಸಿದರು. ತುಮಕೂರಿನಲ್ಲಿ ಅಪ್ಪ ಮಕ್ಕಳು ವರ್ಗಾವಣೆ ದಂಧೆ ನಡೆಸುತ್ತಿದ್ದಾರೆಂದು ನೇರವಾಗಿಯೇ ಛೇಡಿಸಿದ ಶ್ರೀನಿವಾಸ್ ರವರು ಒಂದು ಹಂತದಲ್ಲಿ ಸಂಸದರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ತಾಕತ್ತಿದ್ದರೆ ನನ್ನ ಮುಂದೆ ನಿಲ್ಲಿ ಎಂದು ಶ್ರೀನಿವಾಸ್ ರವರು ಸವಾಲು ಹಾಕಿದರು. ಇಂತಹ ಬಸವರಾಜ್ ರವರಿಗೆ ಓಟು ಹಾಕಬೇಡಿ ಎಂದು ಹೇಳಿದರು. ಅವರಿಗೆ ಓಟು ಹಾಕಿ ದೇವೇಗೌಡರನ್ನು ಸೋಲಿಸಿದ್ದು ಸರಿಯಲ್ಲವೆಂದರು. ಅಧಿಕಾರದ ಆಸೆಗಾಗಿ ಮುಖ್ಯಮಂತ್ರಿಯಾದ ಬಿಎಸ್ ಯಡಿಯೂರಪ್ಪ ವಿರುದ್ಧ ಶ್ರೀನಿವಾಸ್ ರವರು ತೀವ್ರ ವಾಗ್ದಾಳಿ ನಡೆಸಿದರು. ಅವತ್ತು ಪ್ರಸ್ತುತ ವ್ಯವಸ್ಥೆಯಲ್ಲಿ ಯಾವುದೋ ಆಸೆ ಅಪೇಕ್ಷೆಗಳಿಗೆ ಯಾವುದೋ ದ್ವೇಷಕ್ಕೆ ಬಲಿಯಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ನಾವು ಮರ್ತಿದ್ದೆ. ಆದ್ರೆ ಬಹುಶಃ ಇಂತಹ ಸಂಕಷ್ಟಗಳನ್ನ ಇಡೀ ರಾಜ್ಯ ಅನುಭವಿಸ್ತಕ್ಕಂಥ ದಿನಗಳು ಬರ್ತವೆ ಅಂತಕ್ಕಂಥದ್ದ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇವತ್ತು ಇಲ್ಲೊಬ್ಬನ ಆಯ್ಕೆ ಮಾಡಿ ಕಳಿಸಿದ್ದೀರಾ, ನೀವೊಬ್ಬನ ಆಯ್ಕೆ ಮಾಡಿ ಕಳಿಸಿದ್ದೀರಾ, ಬಹಳ ನಿಮಗೆ ಗೊತ್ತಿದೆಯಲ್ಲ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮ್ಮ ಕಾರ್ಪೊರೇಟ್ಗಳೆಲ್ಲರೂ ದಂಡ ಹಾಕ್ಬಿಡಿ ಅವನ್ನ ಅಂತ ಬಂದು ನಾವು ಅವ್ನು ಸಮರ್ಥವಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನ್ನ ದಂಡ ಹಾಕದಲ್ಲಿ ಇಲ್ಲಿ ಉಳಿಸ್ತಕ್ಕಂತ ಕೆಲಸ ಮಾಡ್ತು. ಅದೇ ಇವತ್ತಿನ ಅಪ್ಪ ಮಕ್ಕಳು ಇಲ್ಲಿ ಸೇರ್ಕೊಂಡು ಕಳ್ಳರು ಹೇಳ್ತಂತ ಕಳ್ಳ ಇವತ್ತು ಒಬ್ಬ ಅಕೌಂಟೆಂಟ್ ನ ಇವತ್ತು ತಗೊಂಬಂದು ಮುನ್ಸಿಪಲ್ ಗೆ ಕುಂಡಿಸ್ತಾನೆ ಅಂದ್ರೆ ನೀನು ಮುಂದಿನ ದಿನಗಳಲ್ಲಿ ನೀ ತುಮಕೂರು ಜಿಲ್ಲೆ ಯಾವ ಮಟ್ಟದ ಹೋಗುತ್ತೆ ಅಂತಕ್ಕಂಥದ್ದು ನೀವು ತಿಳ್ಕೊಬೇಕು. ಇವತ್ತು ಸರ್ಕಾರಿ ಅಧಿಕಾರಿಗಳನ್ನ ಮಾತಾಡಿಸಿ, ಇವತ್ತು ಗಾಂಧಿನಗರಕ್ಕೆ ಹೋಗಿ ಆ ಗುಡಿ ಒಳಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಕೈ ಮುಗಿದ್ರೆ ಮಾತ್ರ ಇಲ್ಲಿ ಅಧಿಕಾರಿಗಳು ಇರಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಇವತ್ತು ಜನಪ್ರಚಲಿತವಾಗಿರ್ತಕ್ಕಂಥ ಮಾತು. ಇಂತ ನೀಚ ನಾ ಚುನಾವಣೆಗೆ ಮೊದಲೇ ಹೇಳ್ತಾ ಇದ್ದೆ, ಚುನಾವಣೆ ಭಾಷೆಗಳನ್ನ ಹೇಳ್ತಾ ಇದ್ರೆ ನೀವು ಯಾರಿಗೆ ಬೇಕಾದ್ರೂ ಓಟ್ ಹಾಕಿ, ದೇವೇಗೌಡ ಮನಸ್ಸಿದ್ರೆ ಓಟ್ ಹಾಕ್ಬೇಡಿ ನೀವು, ಅದು ಈ ಪ್ರಶ್ನೆ ಮಾತ್ರ ಓಟ್ ಹಾಕ್ಬೇಡಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಆದ್ರೆ ನನ್ನ ಮಾತು ಯಾರು ಕೇಳಿದ್ವಲ್ಲ, ನೀವು ನೀವು ಕೇಳಿದ್ರೆ ಗೊತ್ತಿಲ್ಲ ಆಚಾರ. ಈ ಜಿಲ್ಲೆಯ ಜನ ಏಕೆ ಯಾರಿಗೆ ಓಟ್ ಕೊಟ್ಟಿದ್ರು, ನೀವು ಯಾರಿಗೆ ಓಟ್ ಕೊಟ್ಟಿದ್ದೀರಾ, ಇದರಿಂದ ಈ ಜಿಲ್ಲೆಯನ್ನು ಯಾವ ರೀತಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಅವನ ಕಾರ್ಯಕ್ರಮಗಳು ಹೇಗಿದಾವೆ, ನಾನು ಏನ್ ಮುಂದೆ ಮಾಡ್ತೀನಿ ಅಂತಕ್ಕಂಥದ್ದು ಏನೂ ಕಾರ್ಯಕ್ರಮ ಇಲ್ಲ. ಅವ್ರು ಒಂದೇ ಒಂದು ಕಾರ್ಯಕ್ರಮ, ಯಾರ ಮನೆ ಹಾಳು ಮಾಡಲ್ಲ, ಯಾರ ಅವ್ರ ಜಮೀನ್ ಐತೆ, ಎಲ್ಲರೂ ಬೆಲೆ ಮಾಡೋ ಜಮೀನ್ ಐತೆ, ಅವ್ನಿಗೆ ಹೆಂಗೆ ಒಳಗಾಕಿಡದ ಜಟ್ಲ ಹಾಕಿಡದ ಅವ್ರ ಮನೆ ಹಾಳು ಮಾಡದ, ಇಷ್ಟೇ ಅವ್ನ ಕಾರ್ಯಕ್ರಮ. ನೀವು ತಗದ್ ಮಾಡಿ ನನ್ ಬಗ್ಗೆ ಮನೆ ಹೇಳಿದ್ರೆ ಚಟ್ಟಿ ಯಾಕೆ ಕೊಡಿಸ್ತೇನೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಮುಟ್ಟಿದ್ರೆ ನಾನು ಮುಂದೆ ಬಂದು ನಿಂತ್ಕೊ ಮಾತಾಡ್ಬೇಕು. ಅವ್ರು ನಮ್ಮ ಮುತ್ತಾದ ಕಾಲದಾಗ ನೀವು ಆಟಿಸಿ ಯಾರು ಬೇಕು ಅಂತ ಹೇಳ್ಬಿಟ್ಟು ಅಪ್ಪು ಮಾಹಿತಿ ತಂದು ತರಿಸಿ, ನಮ್ಮ ತಾತನ ಹೆಸರಲ್ಲಿ ಸುಮಾರು 2,800 ಎಕರೆ ಇದೆ ನಮ್ಮ ಜಮೀನು. ಎಲ್ಲವನ್ನು ಬಡವರಿಗೆ ಮಾರಿಬಿಟ್ಟು ಬಡವರಿಗೆ ದಾನ ಕೊಟ್ಟಿರ್ತಕ್ಕಂಥದ್ದು ವಂಶ ನಮ್ದು. ಎಮ್ಮೆ ಅಂತ ಹೇಳ್ಕೊಂತೀವಿ ಈ ಪುಟ್ಕೋಸಿ ಇವನು ಜೀವನ ಮಾಡಕ್ಕೆ ಲಾಮಿನೇಟ್ ಯಾವ್ದು ಲಾಮಿನೇಟ್ ಬರ್ತಾರ ಗಾಡಿ, ಆ ಗಾಡಿಗೆ ಬಂದರು ಸಂಡೆ
ಸಂಡೇ ಲಾಯರು ಶಿವಣ್ಣ ಅಂತ ಹೇಳ್ಬಿಟ್ಟು ಒಪ್ಪಿದ್ದಾರೆ. ನೀವು ಬಂದಿದ್ಯಾ ಶಿವಣ್ಣ ಅಂತ ಶಾಲಾ ಕೇಂದ್ರನು ಪಾಪ ಯಾವಾಗ ಒಳಗೆತ್ತಿನ ಮನುಷ್ಯ. ನಾನು ಯಾವಾಗ ನನಗೂ ಬಂದಿದ್ದು ಬಸವರಾಜನ ಯೋಗ್ಯತೆ ಏನು ಅಂತ ಅವ್ರ ಜೊತೆ ಇರ್ತಿದ್ದೆ. ಪಾಪ ಅವ್ರ ಜಮೀನು ಇತ್ತಲ್ಲ 16 ಎಕರೆ 16 ಎಕರೆ ಬರ್ಸ್ಕೊಂಡ ತಕ್ಕ ಬಡ್ಡಿ ಮಗ ಶಿವಣ್ಣ ನಿಮ್ ಕಾರ್ ಕೈಗಿಳಿಸಿಲ್ಲ. ಅದು ಹಳಗೋಗಿ ನೀವು ಸಣ್ಣ ಯಾರು ಅದ್ಯಾವುದೋ ತಿಂಗಳು ಅಮ್ಮ ಬಂದು ಯಾವ್ದು ಇಲ್ಲಿ ಹನುಮಂತ್ ಇದ್ರಲ್ಲಿ ಕೋದಿ ತಪ್ಪಲ್ಲಿ ಕೋದಿ ತಪ್ಪಲ್ಲಿ 5 ಎಕರೆ ನನ್ನ ಜಮೀನಿಗೆ ಯಾರೋ ಬಂದು ಸೇರ್ಕೊಂಡ್ಬಿಟ್ಟವ್ರೆ, ಕೇಸ್ ಹಾಕ್ಬಿಟ್ಟವ್ರೆ, ಇದು ಬಿಡಿಸ್ಕೊಡಿ ಅಂತ ಬಂದ್ರೆ ಒಂದು ತಿಂಗಳು ಇಲ್ಲಿ ಹನುಮಂತಪುರ್ದವರು ಇಲ್ಲೇ ಇವ್ರೆ ನಮ್ಮ ಸಹ ಇವ್ರು ಯಾರು. ತುಮಕೂರಿನಲ್ಲಿ 43ನೇ ವರ್ಷದ ಸಿದ್ಧಿವಿನಾಯಕ ವಿಸರ್ಜನಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ನಲ್ಲಿ 43ನೇ ವರ್ಷದ ಸಿದ್ಧಿವಿನಾಯಕ ವಿಸರ್ಜನಾ ಮಹೋತ್ಸವವು ಅದ್ಧೂರಿಯಿಂದ ನಡೆಯಿತು. ಸಿದ್ಧಿವಿನಾಯಕ ಸೇವಾ ಮಂಡಳಿ ಆಶ್ರಯದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಸಿದ್ಧಿವಿನಾಯಕನನ್ನ ಹೂವಿನಿಂದ ಅಲಂಕೃತ ಪಲ್ಲಕ್ಕಿಯಲ್ಲಿ ಕೂರಿಸಿ ಅದ್ಧೂರಿಯಿಂದ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಈ ಉತ್ಸವದಲ್ಲಿ ಶಿವತಾಂಡವ ನೃತ್ಯ ವಿಶೇಷ ಆಕರ್ಷಣೆಯಾಗಿತ್ತು. ಸಿದ್ಧಗಂಗಾ ಮಠದ ಅಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಸಂಸದ ಜಿಎಸ್ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಸುಗುಡು ಶಿವಣ್ಣ ಸೇರಿದಂತೆ ಅನೇಕ ಪ್ರಮುಖರು ಉತ್ಸವದಲ್ಲಿ ಹೆಜ್ಜೆ ಹಾಕಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಸಿದ್ಧಿವಿನಾಯಕ ಸಮುದಾಯ ಭವನದಿಂದ ಹೊರಟ ಉತ್ಸವದಲ್ಲಿ ನಾದಸ್ವರ, ನಂದಿಧ್ವಜ, ನಾಸಿಕ್ಡೋಲು, ಚಿಟ್ಟಿಮೇಳ, ವೀರಕಲ್ಸೆ, ಪೂಜಾ ಕುಣಿತ, ಕೇಲು ಕುದುರೆ ಕೋಲಾಟ, ಸೋಮನಿ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಉತ್ತಮ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆಯಿತು. ಉತ್ಸವವು ನಗರದ ವಿವಿಧೆಡೆ ಸಂಚರಿಸಿತು. ಮಂಡಳಿಯ ಅಧ್ಯಕ್ಷರಾಗಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಶೃಂಗೇರಿ ಶಂಕರ ಮಠದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಅಂಗವಾಗಿ ಶಾರದಮ್ಮನವರಿಗೆ ವಿಶೇಷ ಅಲಂಕಾರ, ವಿವಿಧ ಹೋಮಾದಿಗಳು ನೆರವೇರಿದವು. ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ಶರನ್ನವರಾತ್ರಿ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 7ರವರೆಗೆ ಶರನ್ನವರಾತ್ರಿ ಮಹೋತ್ಸವದ ಅಂಗವಾಗಿ ಪ್ರತಿನಿತ್ಯ ಬೆಳಗ್ಗೆ ಅಮ್ಮನವರಿಗೆ ಮಹಾಭಿಷೇಕ, ಸಹಸ್ರನಾಮ, ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಪೂಜಾ ಕಾಯಂ ಕಾರ್ಯಗಳು ನಡೆಯುತ್ತಿವೆ. ಪ್ರತಿನಿತ್ಯ ಅಮ್ಮನವರಿಗೆ ವಿವಿಧ ಅಲಂಕಾರ, ವಿವಿಧ ಹೋಮಾದಿಗಳು ನಡೆಯುತ್ತಿದ್ದು ಈ ಕಾರ್ಯಕ್ಕೆ ಸಹಸ್ರಾರು ಭಕ್ತಾದಿಗಳು ಸಾಕ್ಷಿಯಾಗುತ್ತಿದ್ದಾರೆಂದು ಮಠ ಮುದ್ರೆಟ್ಟಿವಿ ಶ್ರೀನಿವಾಸ್ ಜೋಯಿಸ್ ರವರು ತಿಳಿಸಿದರು. ಶ್ರೀ ಶಂಕರ ಮಠದಲ್ಲಿ ಶರನ್ನವರಾತ್ರಿ ವಿಶೇಷ ಉತ್ಸವ, ಇದು ನಮ್ಮ ವಾರ್ಷಿಕ ಹಬ್ಬ. ಶಾರದಾ ಶರನ್ನವರಾತ್ರಿ ಆಶ್ವೀಜ ಪಾಡ್ಯ ಅಂದರೆ ಆಶ್ವೀಜ ಪ್ರಥಮ ದಿನದಿಂದ 9 ದಿನಗಳ ಕಾಲ ನವರಾತ್ರಿಯಿಂದ ನಮ್ಮ ಸನಾತನ ಧರ್ಮದಲ್ಲಿ ವಿವರಿಸಲ್ಪಟ್ಟಿದ್ದು. ಆ ದೇವಿಯ ಪೂಜೆಗೆ ವಿಶೇಷವಾದ ಅದಕ್ಕೆ ನಿಮಗೆ ದಿನದ ಪ್ರಶಸ್ತಿಗಳು ಮತ್ತು ವಿಶೇಷವಾಗಿ ಮುನ್ನಡೆಸುವಂತಹ ಮಹತ್ ಕಾರ್ಯಗಳಾಗಿದೆ. ಪ್ರಥಮ ದಿವಸವಾಗಿ ಬ್ರಾಹ್ಮಣಿ ಸಪ್ತ ಮಾತೃಕಾ ಸ್ವರೂಪಿಣಿ ಶೈಲಪುತ್ರಾದಿ ನವದುರ್ಗಗಳು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿ ಚಂಡಿಕಾ ಪರಮೇಶ್ವರಿಯಾಗಿ ಶಾರದಾ ಪರಮೇಶ್ವರಿ ಪ್ರಜ್ವಲಿಸ್ತಾರೆ. ಈ ದಿನಗಳಲ್ಲಿ ನಮ್ಮ ತುಮಕೂರಿನ ಶಂಕರ ಮಠದಲ್ಲಿ ಪ್ರತಿದಿನವೂ ಕೂಡ 9 ದಿನಗಳ ಕಾಲ ಶ್ರೀ ಶಂಕರ ಮಠದ ಸಮಸ್ತ ಸೇವಾ ಸಮಿತಿಯ ಅಧಿಕಾರ ವರ್ಗದ ಸಹಕಾರ ಮತ್ತು ಭಕ್ತಜನರ ಸಹಕಾರದಿಂದಾಗಿ 9 ದಿನಗಳ ಪರ್ಯಂತ ವಿಶೇಷವಾದ ಧಾರ್ಮಿಕ ಕೈಂಕರ್ಯ, ಧಾರ್ಮಿಕ ಪೂಜಾದಿಗಳು, ಧಾರ್ಮಿಕ ಹವನಾದಿಗಳು ನೆರವೇರಿದ್ದು ಇವತ್ತಿನ ದಿವಸ ನಮ್ಮ ಭಾದ್ರಪದ ಶುದ್ಧ ಸೃಷ್ಟಿ ಅರ್ಧನಾರೀಶ್ವರಿ ಅವರ ಆಸೆ ಆಕಾಂಕ್ಷೆ ಅಭೀಪ್ಸಿತಾರ್ಥಗಳು ಈಡೇರಿ ಶಂಕರ ಸೇವಾ ಸಮಿತಿ ಈ ಮಂಗಳ ಕಾರ್ಯ ಯಶಸ್ವಿಯಾಗಬೇಕು ಅಂತ ಹೇಳಿ ಭಕ್ತ ಜನಗಳಲ್ಲಿ ಗುರುಗಳಲ್ಲಿ ಪ್ರಾರ್ಥಿಸಿ
ಇದಕ್ಕೆ ಸಹಕರಿಸಿರುವಂತ ಸೆಪ್ಟೆಂಬರ್ 29ರಿಂದ ಇಲ್ಲಿಯವರೆಗೆ ಮಹಾಗಣಪತಿ ಹೋಮ, ರುದ್ರ ಹೋಮ, ನವಗ್ರಹ ಮೃತ್ಯುಂಜಯ ಹೋಮ, ಸುಬ್ರಹ್ಮಣ್ಯ ಹೋಮ, ಲಲಿತ ಹೋಮಾದಿಗಳು ನೆರವೇರಿತು. ಶುಕ್ರವಾರದಂದು ಬೆಂಗಳೂರಿನ ಟಿಎಚ್ ಪದ್ಮನಾಭ ಮತ್ತು ಅವರ ಕುಟುಂಬದವರು ಹಾಗೂ ಮಾರುತಿ ನಗರದ ಮಹಾಬಲೇಶ್ವರ ಭಟ್ ರವರ ಕುಟುಂಬದವರ ಸಹಕಾರದೊಂದಿಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ನಡೆಯಿತು. ಶ್ರೀನಿವಾಸ್ ಜೋಯಿಸ್ ರವರ ನೇತೃತ್ವದಲ್ಲಿ ಹೋಮಾದಿಗಳು ನೆರವೇರಿತು. ಶಾರದಾ ಅಮ್ಮನವರಿಗೆ ಅರ್ಧನಾರೀಶ್ವರ ಅಲಂಕಾರವನ್ನು ಮಾಡಲಾಗಿತ್ತು. ಸೋಮವಾರದಂದು ಲೋಕ ಕಲ್ಯಾಣಾರ್ಥವಾಗಿ ಟಿವಿ ಶ್ರೀನಿವಾಸ್ ಜೋಯಿಸ್ ರವರು ಆಚಾರ್ಯಾರ್ಥದಲ್ಲಿ ಚಂಡಿಕಾ ಹೋಮ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕಾರ್ಯದರ್ಶಿ ಚಿದಂಬರ್ ಜೋಶಿ ತಿಳಿಸಿದರು. ಪೂಜೆಗಳು ಭಾನುವಾರದಿಂದ ಪ್ರಾರಂಭ ಆಗಿದ್ದು ಪ್ರಾರಂಭವಾಗಿ ಇವತ್ತು 6ನೇ ದಿನ ನಮ್ಮ ಕೊನೆಯ ಹಂತದ ಪೂಜೆಯಾಗಿ ಈ ಚಂಡಿಕಾ ಹೋಮ ಸೋಮವಾರ ಅಂದರೆ 7ನೇ ತಾರೀಕು ಕೊನೆಗೊಳ್ಳುತ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀನಿವಾಸ ಹೆಸರು ತಿಳಿಸಿದ ಹಾಗೆ ಪ್ರತಿದಿನವೂ ಸುಮಾರು 600-700 ಜನ ಭಕ್ತರು ಬರುತ್ತಾರೆ. ಸುಮಾರು 600 ಜನ ಮೇಲೆ ಅನ್ನದಾನ ದಿನ ನಡೀತಾ ಇದೆ. ಕಾರ್ಯಕ್ರಮದ ಕೊನೆ ದಿವಸ ಸುಮಾರು 2000 ಜನದ ಊಟ ಆಗ್ತಾಯಿದೆ. ಎಂತಹ ತೊಂದರೆಗಳು ಬಂದರೂ ಕೂಡ ನಮ್ಮ ಕಾರ್ಯಕ್ರಮಗಳು ಭಕ್ತರ ಸಹಕಾರದಿಂದ ಪ್ರತಿನಿತ್ಯ ಚೆನ್ನಾಗಿ ನಡೀತಾನೆ ಇದೆ. ಇದರಲ್ಲಿ ಯಾವುದೇ ಒಂದು ಅನುಮಾನವೂ ಇಲ್ಲ, ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಶಂಕರ ಸೇವಾ ಸಂಸ್ಥೆ ಪರವಾಗಿ ಭಕ್ತಗಳ ಜನಗಳ ಕೇಳ್ಕೊಳ್ಳೋದೇನೆಂದರೆ ಪ್ರತಿದಿನವೂ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅನ್ನವನ್ನು ಸೇವೆ ಮಾಡಿ ಅನ್ನದಾನದಲ್ಲಿ ಭಾಗಿಯಾಗಬೇಕು ಅಂತ ಶಂಕರ ಸೇವಾ ಸಂಸ್ಥೆ ಪರವಾಗಿ ಜನರು ಕೇಳಿ 29ರಿಂದ ಪ್ರಾರಂಭವಾಗಿ 7ನೇ ತಾರೀಕಿನವರೆಗೆ 7 ದಿನ ಪರ್ಯಂತ ನಡೆದುಕೊಂಡು ಬರ್ತಾ ಇದೆ. ಈ ಮಧ್ಯೆ ಶಂಕರ ಮಠಕ್ಕೆ ಅನೇಕ ಅಡರು ತೊಡರು ಇತ್ತು, ಅವೆಲ್ಲವನ್ನೂ ದೇವಿ ನಿವಾರಿಸಿ ಎಲ್ಲ ಒಂದು ವ್ಯವಸ್ಥಿತ ಮಟ್ಟಕ್ಕೆ ತಂದು ಸುಸೂತ್ರವಾಗಿ ನಡ್ಕೊಂಡು ಬರ್ತಾ ಇದೆ. ಅದು ನಮ್ಮ ಶಾರದಾಮ್ಮನ ಅನುಗ್ರಹ ಮತ್ತು ತುಮಕೂರು ಜನತೆ, ವಿಶೇಷವಾಗಿ ತುಮಕೂರ್ತಕ್ಕಂಥ ಜನತೆ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಆ ವಿಶ್ವಾಸದ ಅತ್ಯಾಗತ್ಯ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ತುಮಕೂರು ಜನರ ಸಹಕಾರದಿಂದ ಈ ದಿನ 1,000 ರಿಂದ 1.5 ಸಾವಿರ ಚಂಡಿಮಂಗಲ ಸಚಿವ 3,000 ಜನ ಪ್ರಸಾದ ವಿನಿಯೋಗ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಂಕರ ಸೇವಾ ಸಮಿತಿ ಅಧ್ಯಕ್ಷ ಎನ್ ಶಂಕರ್, ಉಪಾಧ್ಯಕ್ಷ ವೆಂಕಟನಾರಾಯಣ್, ಸಹ ಕಾರ್ಯದರ್ಶಿ ಕೆ ರಂಗನಾಥ್ರ, ಖಜಾಂಚಿ ದಿವಾಕರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಧಾರ್ಮಿಕ ಕಾರ್ಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ 2ನೇ ವಾರ್ಷಿಕೋತ್ಸವದ ಪ್ರಯುಕ್ತ ದೇವರಾಯನದುರ್ಗ ಸ್ವಚ್ಛತಾ ಆಂದೋಲನ ನಡೆಯಿತು. ದೇಹಕ್ಕೆ ಹೇಗೆ ವೈರಾಣುಗಳು ಬಂದು ಆರೋಗ್ಯವನ್ನು ಕೆಡಿಸುತ್ತವೆಯೋ ಹಾಗೆಯೇ ನಮ್ಮನ್ನು ಕಾಪಾಡುವ ಪರಿಸರಕ್ಕೂ ಸಹ ತ್ಯಾಜ್ಯಗಳು ಸೇರಿ ಪರಿಸರದ ಆರೋಗ್ಯವನ್ನೇ ಕೆಡಿಸುತ್ತವೆ ಎಂದು ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸ್ವಾಮಿ ಕಳವಳ ವ್ಯಕ್ತಪಡಿಸಿದರು. ಅವರು ಗಾಂಧಿ ಜಯಂತಿ ಹಾಗೂ ಸಿದ್ಧಗಂಗಾ ಆಸ್ಪತ್ರೆಯ 2ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇವರಾಯನದುರ್ಗದಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇಂದು ನಾವು ಮನೆಯನ್ನಷ್ಟೇ ಸ್ವಚ್ಛವಾಗಿಟ್ಟುಕೊಂಡರೆ ಸಾಕು, ರೋಗಗಳು ಬರುವುದಿಲ್ಲ ಎಂದುಕೊಳ್ಳುತ್ತೇವೆ. ಆದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಿಲ್ಲದಿದ್ದರೆ ರೋಗಗಳು ತಾಂತಾನೆ ಉತ್ಪತ್ತಿಯಾಗಿ ನಮ್ಮನ್ನು ಆಸ್ಪತ್ರೆ ಸೇರುವಂತೆ ಮಾಡುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿದ್ಧಗಂಗಾ ಆಸ್ಪತ್ರೆ ಎಂಡಿ ಡಾಕ್ಟರ್ ಪರಮೇಶ್, ಗಾಂಧೀಜಿಯವರು ಸ್ವಚ್ಛ ಪರಿಸರ ಸ್ವಚ್ಛ ಮನಸ್ಥಿತಿಯು ನಿರ್ಮಾಣವನ್ನು ಮಾಡುತ್ತೆ ಎಂದು ಯಾವಾಗಲೂ ನಂಬಿದ್ದರು. ಸರಳತೆಯಿಂದ ಬದುಕಿ ಸ್ವಾವಲಂಬಿ ಜೀವನ, ಶಿಸ್ತುಬದ್ಧ ಜೀವನ ಶೈಲಿಯನ್ನು ಮಹಾತ್ಮರಿಂದ ಕಲಿಯಬೇಕು. ಅಂತವರ ಜನ್ಮದಿನದಂದು ನಾವು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಕೆಲಸ ಎಂದರು. ಸ್ಕೆಥೋಸ್ಕೋಪ್ ಬಿಟ್ಟು ಪೊರಕೆ ಹಿಡಿದ ವೈದ್ಯರು ಹುಡ್ಗೆರೆ ಕ್ರಾಸ್ನಿಂದ ದೇವರಾಯನದುರ್ಗದ ತಪ್ಪಲಿನವರೆಗೂ ಸಿದ್ಧಗಂಗಾ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಸೇರಿದಂತೆ 100ಕ್ಕೂ ಹೆಚ್ಚು ಜನರ ತಂಡ ಸ್ವಚ್ಛತೆ ನಡೆಸಿದರು. ರಸ್ತೆಯ ಎರಡು ಬದಿಯಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್, ಮದ್ಯದ ಬಾಟಲಿ ಸೇರಿದಂತೆ ಅನೇಕ ತ್ಯಾಜ್ಯಗಳನ್ನು ತೆಗೆದು ಅವುಗಳನ್ನು ವಿಂಗಡಿಸಿ ಟ್ರ್ಯಾಕ್ಟರ್ಗೆ ತುಂಬಿದರು. ಸುಮಾರು 6 ಕಿಲೋಮೀಟರ್ ಸ್ವಚ್ಛತೆಯಲ್ಲಿ 2 ಟ್ರ್ಯಾಕ್ಟರ್ನಲ್ಲಿ ತ್ಯಾಜ್ಯ ಸಂಗ್ರಹಿಸಲಾಯಿತು. ಸಂಗ್ರಹಿಸಿದ ತ್ಯಾಜ್ಯವನ್ನು ಅಜ್ಜಗೊಂಡನಹಳ್ಳಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಳುಹಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಬಾಬು, ಡಾಕ್ಟರ್ ಭಾನುಪ್ರಕಾಶ್, ಡಾಕ್ಟರ್ ಭೂಷಣ್ ಹಾಗೂ ಡಾಕ್ಟರ್ ಶರತ್, ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ವೀಣಾ, ಕಾಂತರಾಜು ಮುಂತಾದವರು ಉಪಸ್ಥಿತರಿದ್ದರು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಪಾವಗಡ ತಾಲೂಕು ವೈಎನ್ ಹೊಸಕೋಟೆಯ ವಕ್ಫ್ ಆಸ್ತಿಯನ್ನ ಸಂರಕ್ಷಿಸಬೇಕೆಂದು ಮುಸ್ಲಿಂ ಬಾಂಧವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವಕ್ಫ್ ಆಸ್ತಿಗಳನ್ನು ಸಂರಕ್ಷಿಸಬೇಕೆಂದು ಮುಸ್ಲಿಂ ಬಾಂಧವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿ ಒತ್ತಾಯಿಸಿದರು. ತುಮಕೂರು ಜಿಲ್ಲೆಯ ವೈಎನ್ ಹೊಸಕೋಟೆಯಲ್ಲಿ ವಕ್ಫ್ ಆಸ್ತಿಯಾದ 6.5 ಎಕರೆ ಜಮೀನನ್ನು 8 ಜನರು ಲಪಟಾಯಿಸುತ್ತಿದ್ದು ಆಸ್ತಿಯನ್ನು ಸಂರಕ್ಷಿಸಬೇಕೆಂದು ಅಲ್ಲಿನ ಜಾಮಿಯಾ ಮಸೀದಿಯ ಪ್ರಮುಖರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ವಕ್ಫ್ ಆಸ್ತಿಯು ಸರ್ಕಾರದ ಆಸ್ತಿಯಾಗಿದ್ದು ಇದನ್ನು ಕೆಲ ವ್ಯಕ್ತಿಗಳು ಅಧಿಕಾರಿಗಳನ್ನು ಬಳಸಿಕೊಂಡು ಹಾಡು ಹಗಲೇ ಮಾರಾಟ ಮಾಡುತ್ತಿದ್ದಾರೆಂದು ದೂರಿದ್ದಾರೆ. ಸರ್ಕಾರದ ಆಸ್ತಿಯನ್ನು ಹಾಡು ಹಗಲೇ ಮಾರಾಟ ಮಾಡುವ ವ್ಯಕ್ತಿಗಳನ್ನು ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು.
ನಾನು ನಜೀರ್ ಅಹಮದ್ ಅಂತೇಳಿ, ವೈಸ್ ಪ್ರೆಸಿಡೆಂಟು ಜಾಮಿಯಾ ಮಸೀದಿ ವೈನಸ್ಕೋಟೆ. ನಮ್ಮ ಸ್ವಾಧೀನದಲ್ಲಿ 106 ವರ್ಷಗಳಿಂದ ನಮ್ಮ ಜಮೀನು 17 ಎಕರೆ 25 ಗುಂಟೆ ಸರ್ವೆ ನಂಬರ್ 235 ನಮ್ಮ ಹ್ಯಾಂಡ್ ಓವರ್ನಲ್ಲಿ ಇದೆ. ಅದು 1965 ವಫಾಸ್ತಿ ಅಂತೇಳಿ ಗೌರ್ಮೆಂಟ್ ಘೋಷಣೆ ಮಾಡಿ ಅದು ವಫ್ ಸೇರಿಸಿದೆ. ಆವತ್ತಿನಿಂದ ಪಾಣಿ ಮಸೀದಿ ಹೆಸರಿನಲ್ಲಿ ಬರ್ತಾ ಇದೆ ವಫ್ ಅಂತ ನಾವು ಅಂಡರ್ಲೈನ್ ಮಾಡಿದ್ದೀವಿ. ಅದನ್ನು ಖಾತೆ ಪಾಣಿ ನೆವೆಲ್ ನಮ್ಮ ಹ್ಯಾಂಡ್ ಓವರ್ ಇದೆ, ನಾವು ಉಳುಮೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಖಬರಸ್ತಾನ್ ಸೇರಿದೆ, ಈದ್ಗಾ ಸೇರಿದೆ, ಮತ್ತು ಉಳಿಕೆ ಜಮೀನಿನಲ್ಲಿ ನಾವು ಬೇಸಾಯ ಮಾಡ್ತಾ ಇದ್ದೀವಿ. ಇಲ್ಲಿ 15 ವರ್ಷದಿಂದ ಒಬ್ಬ ನಂದು ಜಮೀನು ಅಂತೇಳಿ ಬಂದು ಕೋರ್ಟ್ಗಾಗಿರ್ತಾನೆ, ಕೇಸ್ ಕೋರ್ಟ್ನಲ್ಲಿರುತ್ತೆ. ಇದ್ರ ಮಧ್ಯೆ ಒಂದು 6 ತಿಂಗಳ ಮುಂಚೆ ಒಬ್ಬ 8 ಜನಕ್ಕೆ ಅವನು 6.5 ಎಕರೆ ಜಮೀನನ್ನು ಪರಭಾರ ಮಾಡಿ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಸಿದ್ದಾನೆ. ತಕೊಂಡಿರುವ ವಕೀಲರ ಹೆಸರು ಹೇಳ್ತೀನಿ ಸರ್. ತಕೊಂಡಿರೋ ಶೇಖ್ ಮೊಹಮ್ಮದ್ ಅಂದ್ರೆ ಅನ್ವರ್ ಪಾಷಾ ಅಂತೇಳಿ ಪಾಗೋಡ, ಗೌಸ್ ಮದೀನ್, ಎಸ್ ಟಿ ನಾಗರಾಜ್, ಚಂದ್ರಬಾಯ್ದು ಪ್ರಸಾದ್ ರೆಡ್ಡಿ. 6.5 ಎಕರೆ, 6.5 ಎಕರೆನಲ್ಲಿ ಇವಾಗ ನಾವು ದಫನ ಮಾಡ್ತಿದೀವಲ್ಲ ಸರ್, ಇದನ್ನ ಸಮಾಧಿಗಳನ್ನ ಸತ್ತಿರೋ ಹೂತಿರೋ ಸಮಾಧಿಗಳನ್ನ ಅದು ಸಮಾಧಿ ಸೇರಿ ನಾವು ನಮಾಜ್ ಮಾಡೋ ಈದ್ಗಾ ಸೇರಿ 6.5 ಎಕರೆ ಜಮೀನು ತಗೊಂಡಿದ್ದಾರೆ. ಇದನ್ನು ಹೋದ ವರ್ಷ 1917 ಗೌರ್ಮೆಂಟ್ ಸುತ್ತೋಲೆ ಹೊಡಿಸಿದೆ, ಉಪಾಧಿ ಎಲ್ಲೆಲ್ಲಿ ಎಲ್ಲಿದೆಯೋ ಅದನ್ನ ಸೀಸ್ ಮಾಡಿ ಪರಭಾರೆ ಮಾಡೋದಂಗೆ ನಿಲ್ಲಿಸಬೇಕು ಅಂತೇಳಿ ಗೌರ್ಮೆಂಟ್ ಎಲ್ಲದಕ್ಕೆ ಆರ್ಡರ್ ಮಾಡಿದೆ. ಅದ್ರ ಜೊತೆಯಲ್ಲಿ ತಹಸೀಲ್ ಡಿಸಿನವರು ಕೂಡ ಆರ್ಡರ್ ಮಾಡಿರ್ತಾರೆ. ಈಗ 8 ಜನ ತಗೊಂಡಿದ್ದಾರೆ ಸರ್, 8 ಜನ ತಗೊಂಡಿದ್ದಾರೆ. 6.5 ಎಕರೆ ಪಾಣಿ ನಮ್ಮ ಹೆಸರು ಒಗ್ಬಾಡ್ ಹೆಸರಿನಲ್ಲಿದೆ, ಒಗ್ಬಾಡು ಜಮ್ಮಾ ಮಸೀದ್ ಒಗ್ಬಾಡ್ನಲ್ಲಿ ಹೆಸರಿದೆ. ಅದು ನೋಡಿ ಸರ್, 1707 ಒಂದು 4 ವರ್ಷ ಪಾಣಿ ಒಂದು ಹೆಸರು ಆಗಿತ್ತು. ತಿರುಗಿ ಎಸಿ ಅವರ ಆರ್ಡರ್ ಪ್ರಕಾರ ತಿರುಗಿ ಒಗ್ಬೋಡ್ಗಾಗಿದೆ ಆಸ್ತಿ. ಅದು 1900 ಇವಾಗ ರಿಜಿಸ್ಟರ್ ಮಾಡಿಸಿದ್ದು 19 ಪಾಣಿ ಪ್ರೊಡ್ಯೂಸ್ ಮಾಡೋದು 2009 ಇವಾಗ ಜಮೀನು ನಮ್ಮ ಸ್ವಾಧೀನದಲ್ಲಿ ಮಸೀದಿ ಸ್ವಾಧೀನದಲ್ಲಿ ಜಮೀನು ಏನ್ ಸದ್ಯ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಪಾಗೋಡದಲ್ಲಿ ಸಬ್ ರಿಜಿಸ್ಟರ್, ಪಾಗೋಡ ಪಾಗೋಡ ಸಬ್ ರಿಜಿಸ್ಟರ್ ಗೊತ್ತಿಲ್ಲ, ರವಿ ಅಂತೇಳಿ ಅವರು ಸೈನ್ ಆಗಿದೆ ಸರ್. ಅವರು ಅವರು ಇನ್ಚಾರ್ಜ್ ಇರ್ತಾರೆ, ಅವರು ಸೈನ್ ಮಾಡಿರೋದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ರವರು ಬೆಂಬಲ ವ್ಯಕ್ತಪಡಿಸಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಸರ್ಕಾರದ ಆಸ್ತಿಯಾದ ವಕ್ಫ್ ಆಸ್ತಿಯನ್ನು ಮಾರಾಟ ಮಾಡಲು ಮುಂದಾದ ವ್ಯಕ್ತಿಗಳ ವರ್ತನೆಯನ್ನು ಅತೀಕ್ ಅಹಮದ್ ತೀವ್ರವಾಗಿ ಖಂಡಿಸಿದರು. ಜಾಮಾ ಮಸೀದಿ ಕಮಿಟಿಯವರು ಸೇರಿ ಇವತ್ತು ತುಮಕೂರು ಜಿಲ್ಲಾ ಅಧಿಕಾರಿಗಳ ಆಫೀಸ್ಗೆ ಭೇಟಿ ನೀಡಿ ಒಂದು ಮನವಿಯನ್ನು ಕೊಡಕ್ಕೆ ಬಂದಿದ್ದಾರೆ. ಅದರ ಸಂಬಂಧಪಟ್ಟ ಏನಂದ್ರೆ, ವಕ್ಫ್ ಆಸ್ತಿ ಸರ್ವೆ ನಂಬರ್ 234 17 ಎಕರೆ 24 ಗುಂಟೆ ಇರುತ್ತೆ ಹೊಯ್ಯನಹೊಸಕೋಟೆಯಲ್ಲಿ. ಈ ಸಂಬಂಧಪಟ್ಟಂಗೆ ಸುಮಾರು 100 ವರ್ಷದಿಂದ ಈ ಆಸ್ತಿ ಇರುತ್ತೆ. ಇನ್ನು ಈ ಆಸ್ತಿಯನ್ನು ಇದಕ್ಕಿದ್ದಂಗೆ 2007-2009 ಇದು ಆಸ್ತಿ ಇನ್ನೊಬ್ಬರು ತನ್ನ ಸ್ವಾಧೀನಕ್ಕೆ ತಗೋತಾರೆ, ತಗೊಂಡು ಮತ್ತೆ ಅದನ್ನ ಮತ್ತೆ ಈ ಸ್ವಾಧೀನಕ್ಕೆ ಮತ್ತೆ ವಾಪಸ್ ಒಬ್ಬಡ ಆಸ್ತಿಗೆ ಬರುತ್ತೆ. ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಇವರು ಇದ್ದಕ್ಕಿದ್ದಂಗೆ ಮಾರಾಟ ಮಾಡೋ ಶುರು ಮಾಡಿದ್ದಾರೆ ಆಸ್ತಿ. ವಕ್ಫ್ ಆಸ್ತಿಯನ್ನು ಮಾರಾಟ ಮಾಡೋದು ಎಷ್ಟು ಈಸಿ ಆಗಿದೆ ಅಂದ್ರೆ, ಇವತ್ತು ನಾವು ಹೇಳಕ್ಕೆ ನಮಗೆ ನಿಜವಾಗ್ಲೂ ನಾಚಿಕೆ ಬರ್ತಾ ಇದೆ ನಮಗೆ. ಯಾಕಂದ್ರೆ ವಕ್ಫ್ ಆಸ್ತಿ ಅಂದ್ರೆ ಸರ್ಕಾರ ಆಸ್ತಿ ಅಂತೇಳಿ ಘೋಷಣೆ ಮಾಡಿ ಸುಮಾರು ಎಲ್ಲ ರೀತಿಯಿಂದ ಸರ್ಕಾರದಿಂದ ಆದೇಶನೂ ಸಹ ಹೊರಡಿಸಿದ್ದಾರೆ. ಏನೋ ಸರ್ಕಾರ ಆಸ್ತಿ ಏನಿದೆ ಸರ್ಕಾರ ಆಸ್ತಿ ಅಂತ ಹೇಳಿ, ವಕ್ಫ್ ಆಸ್ತಿಯನ್ನು ಸರ್ಕಾರ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡಿ ಇದನ್ನು ಸ್ವಾಧೀನಕ್ಕೆ ತಗೊಳ್ಳಿ ಅಂತ ಸಹ ಆದೇಶವನ್ನು ಮಾಡುದು ಸಹ ಇವತ್ತೇನು ಮಾರಾಟಕ್ಕೆ ಎಷ್ಟು ಈಸಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯದ ಪ್ರಶ್ನೆ ಆಗಿದೆ ಇವತ್ತು. ಸೊ ಅದಕ್ಕೆ ನಾನು ಹೇಳೋದು ಇಷ್ಟಪಡ್ತೀನಿ ಅಂದ್ರೆ, ಆದಷ್ಟು ಬೇಗ ಜಿಲ್ಲಾಡಳಿತ ಇದನ್ನು ಎಚ್ಚೆತ್ತುಕೊಂಡು ವಕ್ಫ್ ಆಸ್ತಿಯನ್ನು ರಕ್ಷಣೆ ಮಾಡಬೇಕು. ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಅಮಾನತ್ಗೊಳಿಸಿ ಅವರ ಮೇಲೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಕ್ ನಾನು ಇವತ್ತು ಇಷ್ಟಪಡ್ತೀನಿ. ವೈಎನ್ ಹೊಸಕೋಟೆಯಿಂದ ಸುಮಾರು 50ಕ್ಕೂ ಹೆಚ್ಚು ಮುಸ್ಲಿಂ ಬಾಂಧವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ವಕ್ಫ್ ಆಸ್ತಿಯನ್ನು ಸಂರಕ್ಷಿಸಬೇಕೆಂದು ಆಗ್ರಹಿಸಿದ್ದಾರೆ. ಮಾಗಡಿ ತಾಲೂಕಿನ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 25 ಲಕ್ಷ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗೆ ಶಾಸಕ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮಾಗಡಿ ತಾಲೂಕಿನ ನೆತ್ತೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 25 ಲಕ್ಷ ರುಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗೆ ಶಾಸಕ ಎ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಸುಮಾರು 25 ಲಕ್ಷ ರುಗಳ ವೆಚ್ಚದಲ್ಲಿ ನೆತ್ತೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಡಗಯ್ಯನಪಾಳ್ಯದಲ್ಲಿ ಆರ್ಡಿಪಿಆರ್ ಯೋಜನೆಯಡಿ ಸುಮಾರು 300 ಮೀಟರ್ ಕಾಂಕ್ರೀಟ್ ರಸ್ತೆಗೆ ಶಾಸಕ ಎ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಎ ಮಂಜುನಾಥ್, ಮಾಗಡಿ ಪಟ್ಟಣದಿಂದ ಕರೀನಹಳ್ಳಿ ಗ್ರಾಮದವರೆಗೆ ಸುಮಾರು 90 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣಗೊಳಿಸಲಾಗಿದೆ.
ಕಾಮಗಾರಿಯನ್ನು ಲ್ಯಾಂಡ್ ಹಾರ್ವಿ ಸಂಸ್ಥೆಗೆ ನೀಡಿದ್ದು ಗ್ರಾಮದ ಮುಖಂಡರುಗಳು ಖುದ್ದು ನಿಂತು ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಂಡಿದ್ದಾರೆ. ಕೆಡಿಪಿ ಸಭೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತವಿದೆ. ಡಿಸಿಎಂ ಅಶ್ವಥ್ ನಾರಾಯಣ್ ನಮ್ಮ ಕ್ಷೇತ್ರದವರೇ ಆಗಿರುವುದರಿಂದ ಒಮ್ಮೆ ಭೇಟಿ ನೀಡಿ ಕೆಡಿಪಿ ಸಭೆ ನಡೆಸುವಂತೆ ಮನವಿ ಮಾಡಿದ್ದೇನೆ. ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಉತ್ತಮ ಸ್ಪಂದನೆ ನೀಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚಿನ ಅನುದಾನಕ್ಕೂ ಮನವಿ ಮಾಡಿದ್ದೇನೆ ಎಂದರು. ಸುಮಾರು 25 ಲಕ್ಷದ ಅನುದಾನವನ್ನು ತಂದು ನಿರ್ಮಿತಿ ಕೇಂದ್ರದ ಮೂಲಕ ಸಾರಿ ಲ್ಯಾಂಡರ್ನ ಮೂಲಕ ಸುಮಾರು 300 ಮೀಟರ್ ರಸ್ತೆಯನ್ನು ಏನು ಈ ಹಳ್ಳಿಗೆ ಮೇಲ್ಭಾಗದಿಂದ ಅತಿ ಹೆಚ್ಚು ಜಮೀನು ರೈತರು ಈ ಭಾಗದಲ್ಲಿ ಓಡಾಡ್ತಾರೆ ಅವ್ರ ಜಮೀನುಗಳಿಗೆ ಮತ್ತು ದನಕರುಗಳು ಬರುವಂಥ ರಸ್ತೆ ಭಾಳ ಹಾಳಾಗಿದ್ದು ಅಂತೇಳಿ ಗ್ರಾಮಸ್ಥರಲ್ಲಿ ಕೇಳಿದಂಥ ಸಂದರ್ಭ ಈ ಅನುದಾನವನ್ನು ಕೊಡಿಸಿ ಕೆಲಸವನ್ನು ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ. ಇದು ಗ್ರಾಮಸ್ಥರೆಲ್ಲ ನಿಂತ್ಕೊಂಡು ಒಳ್ಳೆ ರೀತಿ ರಸ್ತೆನ ತಮ್ಮ ಗ್ರಾಮಕ್ಕೆ ಮಾಡಿಸ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತು ಈ ಗ್ರಾಮಕ್ಕೆ ಭಾಳ ವರ್ಷದಿಂದ ರಸ್ತೆ ಸಂಪರ್ಕನೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಮಹಿಳೆ ಶಾಸಕರಿಗೆ ಆರತಿ ಬೆಳಗಿ ನಾನು ವೃದ್ಧೆಯಾಗಿದ್ದು ವಾಸ ಮಾಡಲು ಒಂದು ಮನೆಯನ್ನು ಕಲ್ಪಿಸಿಕೊಡಿ ಎಂದು ಕೇಳಿದ್ದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಿ ಬಡವರಿಗೆ ಮನೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್, ಅಶೋಕ್ ಗೌಡ, ಗಂಗರಾಜು, ಮಧುಗೌಡ, ಅಶ್ವಥ್, ರೇವಣ್ಣ, ಸಿದ್ದರಾಜು ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೆಲಮಂಗಲದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ನೆರೆ ಸಂತ್ರಸ್ತರಿಗೆ ಆಹಾರ ಸಾಮಗ್ರಿಗಳನ್ನು ತಾಲೂಕು ಆಡಳಿತಕ್ಕೆ ಅರ್ಪಿಸಿದರು. ನೆಲಮಂಗಲದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ನೆರೆ ಸಂತ್ರಸ್ತರಿಗೆ ಚೆಕ್ ಹಾಗೂ ಆಹಾರ ಸಾಮಗ್ರಿಗಳನ್ನು ತಾಲೂಕು ಆಡಳಿತಕ್ಕೆ ಹಸ್ತಾಂತರಿಸಿದರು. ರಾಜ್ಯಾದ್ಯಂತ ನೆರೆ ಸಂತ್ರಸ್ತರಿಗೆ ಇದುವರೆಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರಯೋಜನ ದೊರೆತಿಲ್ಲ. ಮಾಧ್ಯಮಗಳಲ್ಲಿ ಪ್ರತಿನಿತ್ಯವೂ ಸಹ ನಾವೆಲ್ಲರೂ ನೋಡುತ್ತಿದ್ದೇವೆ, ಉತ್ತರ ಕರ್ನಾಟಕದ ಜನರಿಗೆ ತಿನ್ನಲು ಸಹ ಆಹಾರ ಕೊರತೆ ಇದ್ದು ಈ ಹಿನ್ನೆಲೆಯಲ್ಲಿ ಹಲವಾರು ದಾನಿಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ನೆರೆ ಸಂತ್ರಸ್ತರಿಗೆ ಚೆಕ್ ಹಾಗೂ ಆಹಾರ ಸಾಮಗ್ರಿಗಳನ್ನು ತಾಲೂಕು ಆಡಳಿತಕ್ಕೆ ಹಸ್ತಾಂತರಿಸಿದರು. ತಾಲೂಕು ಕಚೇರಿಯಿಂದ ಕರವೇ ಬಣದಿಂದ 75,000 ರೂಗಳ ಚೆಕ್ ಹಾಗೂ ಸುಮಾರು 2.5 ಲಕ್ಷಕ್ಕೂ ಅಧಿಕ ಮೌಲ್ಯದ ಆಹಾರ ಸಾಮಗ್ರಿಗಳನ್ನು ಹೊತ್ತ ವಾಹನಕ್ಕೆ ತಹಶೀಲ್ದಾರ್ ಶ್ರೀನಿವಾಸಯ್ಯ ಹಾಗೂ ಡಿವೈಎಸ್ಪಿ ಪಾಂಡುರಂಗ್ ನೆರೆ ಸಂತ್ರಸ್ತರ ನೆರವಿನ ವಾಹನಕ್ಕೆ ಚಾಲನೆ ನೀಡಿದರು. ಇನ್ನು ಕರವೇ ರಾಜ್ಯ ಉಪಾಧ್ಯಕ್ಷ ಉಮೇಶ್ ಗೌಡ ಮಾತನಾಡಿ, ಕೇಂದ್ರ ಸರ್ಕಾರ ನೆರೆ ಪ್ರದೇಶಗಳಿಗೆ ಯಾವುದೇ ನೆರವು ನೀಡದೆ ದ್ವೇಷದ ರಾಜಕಾರಣ ಮಾಡುತ್ತಿದೆ. ಕರ್ನಾಟಕದಲ್ಲಿ 25 ಜನ ಸಂಸದರಿದ್ದರೂ ಸಹ ಏನು ಪ್ರಯೋಜನವಿಲ್ಲ, ಹೀಗೆ ಮುಂದುವರೆದರೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಮಹಿಳಾ ಘಟಕದ ಜಿಲ್ಲಾ ಕಾರ್ಯದರ್ಶಿ ಮಂಜುಳಾ, ಕೇಂದ್ರ ಸರ್ಕಾರವು ಇಂತಹ ದ್ವೇಷದ ರಾಜಕಾರಣ ಮುಂದುವರಿಸಿದರೆ ರಾಜ್ಯಾದ್ಯಂತ ಹಲವು ಸಂಘಟನೆಗಳು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ಉತ್ತರ ಕರ್ನಾಟಕದ ಜನತೆ, ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳು ಕುಡಿಯಲು ಹಾಲಿಲ್ಲದೆ ನರಕಯಾತನೆ ಅನುಭವಿಸುತ್ತಿದ್ದರೂ ಸಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅದರ ಅರಿವಿಲ್ಲದೆ ಇದ್ದಾರೆ. ಕೂಡಲೇ ನೆರೆ ಸಂತ್ರಸ್ತರಿಗೆ ಅನುದಾನ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು. ತುಂಬಾ ಸಲ ಟಿವಿ ಚಾನೆಲ್ಗಳು ಕೂಡ ಕೊಟ್ಟಿದ್ದೀರಾ, ಮಕ್ಕಳು ತಿನ್ನಕ್ಕೆ ಆಹಾರ ಇಲ್ಲದೆ ಬಿಸ್ಕೆಟ್ ಪ್ಯಾಕೆಟ್ನ ನೀರಲ್ಲಿ ಇಜ್ಕೊಂಡು ಇದ್ದಾ ಇದೀವಿ ಅಂತ ಕೂಡ ಮಾಹಿತಿ ಕೊಟ್ಟೆ. ಮಕ್ಕಳೇ ಖುದ್ದಾಗ ಹತ್ಕೊಂಡು ಕೇಳ್ಕೊಂಡಿದ್ದಾವೆ. ಆದರೂ ಅವ್ರಿಗೆ ಕರುಣೆ ಇಲ್ಲ ಅಂದರೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಸರ್? ಹೋರಾಟ ಮಾಡಬೇಕಾಗುತ್ತೆ ಅಷ್ಟೇ. ಇದು ದ್ವೇಷದ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಇದಕ್ಕೆ ಈಗ ರಾಜಕೀಯ ಮಾಡ್ತಿರೋರು, ಈಗ ಯಾರು ಸರ್ಕಾರ ಮಾಡ್ತಿದ್ದಾರೆ, ದ್ವೇಷದ ಸರ್ಕಾರ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ಕೊಡಗಲಿ ಅಷ್ಟು ಅನ್ಯಾಯ ಆಗ್ತಿದೆ, ತಿನ್ನಕ್ ಅನ್ನ ಇಲ್ಲ ಅಂತ ಹತ್ಕೊಂಡು ಬೇಡ್ಕೊತಾ ಇದ್ದಾರೆ, ಉಡಕ್ ಬಟ್ಟೆ ಇಲ್ಲ, ನೆಲೆ ನಿಲ್ಲೋಕೆ ಮನೆ ಇಲ್ಲ, ಅವರಿಗೆ ಸಂಸಾರ ಹೊಸದಾಗಿ ಹುಡ್ಕೊಬೇಕು, ಅದಕ್ಕೆ ಅವ್ರಿಗೆ ತಿನ್ನಕ್ ಆಹಾರ ಇಲ್ಲ, ಮಾಡ್ಕೊಂಡಿನ ಪಾತ್ರೆಗಳಿಲ್ಲ, ಹತ್ಕೊಂಡು ಕೇಳ್ಕೊತಾ ಇದಾರೆ, ಕೆಲವೊಂದು ಲೈವ್ ಕೊಡ್ತಾ ಇದಾರೆ ಫೇಸ್ಬುಕ್ ಅಲ್ಲೆಲ್ಲ, ಎಲ್ಲ ನೋಡ್ತಿದಾರೆ, ನೋಡು ಸುಮ್ಮನೆ ಇರೋದಕ್ಕೆ ನಾವೇನ್ ಹೇಳಕ್ಕಾಗುತ್ತೇಳಿ. ಈ ಸಂದರ್ಭದಲ್ಲಿ ಕರವೇ ನೆಲಮಂಗಲ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಸೇರಿದಂತೆ ಹಲವಾರು ಕರವೇ ಕಾರ್ಯಕರ್ತರು ಇದ್ದರು. ತುಮಕೂರಿನಲ್ಲಿ ಅಕ್ಟೋಬರ್ 5ರಂದು ಗಾಂಧಿ ಜಯಂತಿ ಪ್ರಯುಕ್ತ ಜನಜಾಗೃತಿ ಜಾಥಾ ವ್ಯಸನಮುಕ್ತ ಸಮಾವೇಶ ನಡೆಯಲಿದೆ. ತುಮಕೂರಿನ ಕುಂಚಿಟಿಗರ ಸಮುದಾಯ ಭವನದಲ್ಲಿ ಇದೇ ತಿಂಗಳ 5ರಂದು ಗಾಂಧಿ ಜಯಂತಿ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಜನಜಾಗೃತಿ ಜಾಥಾ ಮತ್ತು ವ್ಯಸನ ಮುಕ್ತರ ಸಮಾವೇಶ ನಡೆಯಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ತುಮಕೂರು ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಚನ್ನಕೇಶವ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ಕಾರ್ಯಕ್ರಮ ಉದ್ಘಾಟಿಸುವರು. ಬೆಂಗಳೂರಿನ ಜ್ಞಾನ ಕೇಂದ್ರದ ಅಧ್ಯಕ್ಷರಾದ ಶ್ರದ್ಧಾ ಅಮಿತ್ ರವರು ಜಿಲ್ಲೆಯ 50 ನವಜೀವನ ಸಮಿತಿಗಳನ್ನ ಉದ್ಘಾಟಿಸುವರು. ಇದಲ್ಲದೆ ವಿಶೇಷ ಚೇತನರಿಗೆ ಸಲಕರಣೆಗಳನ್ನ ವಿತರಿಸುವವರು. ಶಾಸಕರುಗಳು
ಸಚಿವರುಗಳಾದ ಗೌರಿಶಂಕರ್, ಜಿಬಿ ಜ್ಯೋತಿ ಗಣೇಶ್, ಪಾಲಿಕೆ ಮೇಯರ್ ಲಲಿತಾ ರವೀಶ್, ತುಮಕೂರು ವಿವಿಯ ಉಪಕುಲ ಸಚಿವರಾದ ಡಾಕ್ಟರ್ ರಮೇಶ್ ಸಾಲಿಯಾನ್ ಮತ್ತಿತರರು ಪಾಲ್ಗೊಳ್ಳುತ್ತಿದ್ದಾರೆಂದು ಚನ್ನಕೇಶವ್ ಅವರು ಹೇಳಿದರು. ನಮಗೆ ಇದು ಶೇಕಡಾ 80%ಕ್ಕೂ ಹೆಚ್ಚು ಸಕ್ಸಸ್ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ, ನಾವು ಅವರ ಶಿಬಿರದ ಬಳಿಕ ಅವರಲ್ಲಿ ನವಜೀವನ ಸಮಿತಿಯ ಸಭೆ ಮಾಡಿ ಅವರಿಗೆ ಪ್ರತಿ 15 ದಿನಗಳಿಗೊಮ್ಮೆ ಮೀಟಿಂಗ್ ಅನ್ನು ಮಾಡಿ ಅವರ ವೈಯಕ್ತಿಕ ಕುಟುಂಬಗಳ ಭೇಟಿ, ಅವರಲ್ಲಿ ಧೈರ್ಯ ತುಂಬುವಂಥದ್ದು, ಅವರಿಗೆ ಇತರ ಚಟುವಟಿಕೆಗಳಿಗೆ ನಾವು ಪ್ರೋತ್ಸಾಹ ನೀಡುತ್ತಿರುತ್ತೇವೆ. ಇತ್ತೀಚೆಗೆ ವರ್ಷಗಳಿಂದ ಪೂಜ್ಯರ ಒಂದು ಆಶಯದಂತೆ ನಾವು ಅವರಿಗೆ ಪ್ರೇರಣೆ ನೀಡಬೇಕು, ಕುಡಿತ ಬಿಡಲಿಕ್ಕೆ ಆಗ್ತದೆ ಎಂಬ ಸಂದೇಶ ಇಡೀ ಸಮಾಜಕ್ಕೆ ಹೋಗಬೇಕೆಂಬ ಉದ್ದೇಶಕ್ಕಾಗಿ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಗಾಂಧಿ ಜಯಂತಿಯ ಕಾರ್ಯಕ್ರಮದ ಅನ್ವಯ ಸಮಾವೇಶಗಳನ್ನು ನಡೆಸುತ್ತೇವೆ. ಇದೇ ನಮ್ಮ 5ನೇ ತಾರೀಕಿನಂದು ತುಮಕೂರು ಜಿಲ್ಲೆಯಲ್ಲಿ ವ್ಯಸನಮುಕ್ತರ ಸಮಾವೇಶ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇಲ್ಲಿ 10 ಗಂಟೆಗೆ ಸರಿಯಾಗಿ ನಮ್ಮ ಟೌನ್ ಹಾಲ್ ಸರ್ಕಲ್ನಿಂದ ವ್ಯಸನಮುಕ್ತ ಮೆರವಣಿಗೆ ಹೊರಟು ಅದರಲ್ಲಿ ವಿವಿಧ ಕಲಾತಂಡಗಳು ಭಾಗವಹಿಸಿ ಅದು ಎಂಜಿ ರೋಡ್ ಮೂಲಕ ಆಗಿ ಗುಂಚಿ ಸರ್ಕಲ್ನಿಂದ ಕೋತಿ ತೋಪಿನ ನಾವು ಮುಂಚಿತಿಗ ಸಮುದಾಯ ಭವನದಲ್ಲಿ ಸಮಾವೇಶ ಮುಕ್ತಾಯವಾಗಲಿದೆ. ಅಲ್ಲಿ ಆ ಸಭೆಯನ್ನು 11 ಗಂಟೆಗೆ ಆರಂಭವಾಗಲಿದೆ. ಈ ಸಭೆ ಜಿಲ್ಲಾ ಜಾಗೃತಿ ವೇದಿಕೆ ಅಧ್ಯಕ್ಷ ಪ್ರಸಾದ್ ಅರ್ಜುನ ಮಾತನಾಡಿ, ಈ ಕಾರ್ಯಕ್ರಮಕ್ಕೂ ಮುನ್ನ ಟೌನ್ ಹಾಲ್ ಸರ್ಕಲ್ನಿಂದ ಕುಂಚಿಟಿಕರ ಸಮುದಾಯದ ಭವನದವರೆಗೆ ಜಾಥಾ ನಡೆಯಲಿದೆ ಎಂದರು. ಆಶಯದಂತೆ 5ನೇ ತಾರೀಕು ತುಮಕೂರಿನಲ್ಲಿ ಒಂದು ಜಿಲ್ಲಾ ಮಟ್ಟದ ಜನಾಗೃತಿ ಕಾರ್ಯಕ್ರಮದ ಮುಖಾಂತರ ವ್ಯಸನಮುಕ್ತರನ್ನು ಅಭಿನಂದಿಸೋಸ್ಕರ ಒಂದು ಕಾರ್ಯಕ್ರಮ ಕರೆದಿವೆ. ಆ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮದ ಟೌನ್ ಹಾಲ್ ಸರ್ಕಲ್ನಿಂದ ಎಂಜಿ ರೋಡ್ ಜಾಥಾಗೊಳಿಸಿಕೊಂಡು ಕುಂಚಿಟ ಹಾಸ್ಟೆಲ್ನಲ್ಲಿ ಎಡ್ ಮಾಡಿ ಅಲ್ಲಿ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಸಂತನ ಶ್ರೀ ಮಾಧುಸ್ವಾಮಿ ಅವರು ಜಿಲ್ಲಾ ಮಂತ್ರಿಗಳು ಮತ್ತು ಜ್ಯೋತಿ ಗಣೇಶ್ ಅವರ ಶಾಸಕರು, ಗೌರಿಶಂಕರ್ ಅವರು ಶಾಸಕರು ಮತ್ತು ಸಾಲಿಯಾನ್ ಅವರು ಉಪಕುಲಪತಿಯವರು ಮತ್ತು ಡಾಕ್ಟರ್ ಸಂಜಯ್ ನಾಯ್ಕರವರು ಸಮಾಜ ಇದು ಜನಗತ ವೇದಿಕೆ ಎಲ್ಲ ಸದಸ್ಯರುಗಳು ಹಾಜರಿರ್ತಾರೆ. ಸುಮಾರು ಆ ಒಂದು ಕಾರ್ಯಕ್ರಮದಲ್ಲಿ 2,000 ಜನ ಪಾಲಕರು ಮತ್ತು ಮಹಿಳೆಯರು ಸೇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ದೃಷ್ಟಿಗಳಿಗೆ ಈ ಒಂದು ಜಾಗೃತಿ ನಮ್ಮ ಉದ್ದೇಶ ಇಷ್ಟೇ. ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಏನಿವತ್ತು ನಮ್ಗೆ ಆ ವ್ಯಸನ ಮುಕ್ತರನ್ನು ಮಾಡತಕ್ಕಂಥ ಗಾಂಧೀಜಿ ಕನಸನ್ನು ಕಾಣ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಆ ದೃಷ್ಟಿಗಳಿಗೆ ನಾವು ಆ ದೃಷ್ಟಿಗಳನ್ನ ಎಲ್ಲರೂ ಜಿಲ್ಲೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದೀವಿ. ಆ ದೃಷ್ಟಿ ತಾವೆಲ್ಲರೂ ಅಂದಿನ ಸಭೆಗೆ ತಾವೆಲ್ಲರೂ ಆಗಬೇಕಂತ ತಮ್ಮಲ್ಲಿ ಕಳೆದಿದ್ದು ಮನೆ ಮಾಡ್ತಾ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಂಜಯ್ ನಾಯಕ್, ಪ್ರೇಮ ಹೆಗ್ಡೆ, ಅಮರನಾಥ ಶೆಟ್ಟಿ, ಆರ್ ಕಾಮರಾಜ್ ಮತ್ತಿತರರು ಭಾಗವಹಿಸಿದ್ದರು. ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಟೆ ಹೊಸಹಳ್ಳಿ ಬಳಿ ತೆರೆದ ಕೊಳವೆ ಬಾವಿ ಇದ್ದು ಅದನ್ನ ಮುಚ್ಚಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದಾಬಸ್ಪೇಟೆ ಬಳಿಯ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಟೆ ಹೊಸಹಳ್ಳಿ ಬಳಿ ತೆರೆದ ಕೊಳವೆ ಬಾವಿ ಇದ್ದು ಯಾವುದೇ ಅನಾಹುತ ಸಂಭವಿಸುವ ಮೊದಲು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಹಿಂದೆ ತೆರೆದ ಕೊಳವೆ ಬಾವಿಗಳಲ್ಲಿ ಶಾಲಾ ಮಕ್ಕಳು ಬಿದ್ದು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿಗೆ ತೆರೆದ ಕೊಳವೆ ಬಾವಿಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಬೇಕೆಂದು ಖಡಕ್ ಆದೇಶ ನೀಡಿದ್ದರೂ ಸಹ ಇಲ್ಲಿನ ಸ್ಥಳೀಯ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಟೆ ಹೊಸಹಳ್ಳಿ ಗ್ರಾಮದ ರಸ್ತೆ ಬದಿಯಲ್ಲಿ ತೆರೆದ ಕೊಳವೆ ಬಾವಿಯೊಂದು ಬಾಯಿ ತೆರೆದಿದ್ದು ಮೃತ್ಯುವಿಗೆ ಕಾಯುತ್ತಾ ಕುಳಿತಿದೆ. ಇದೇ ರಸ್ತೆಯಲ್ಲಿನ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಅಧ್ಯಕ್ಷರು ಹೋರಾಡುತ್ತಿದ್ದರೂ ಯಾರೂ ಸಹ ಇತ್ತ ಗಮನ ಹರಿಸದೇ ಇರುವುದು ವಿಪರ್ಯಾಸವಾಗಿದೆ. ಈಗಾಗಲೇ ರಾಜ್ಯ ಮತ್ತು ದೇಶದಲ್ಲಿ ತೆರೆದ ಕೊಳವೆ ಬಾವಿಗಳಿಂದ ಆಗಿರುವ ಪ್ರಾಣಹಾನಿ ಮತ್ತು ಅವಾಂತರಗಳು ಕಣ್ಮುಂದೆ ಇದ್ದರೂ ಸಹ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇಂತಹ ದುರಂತಗಳು ಮರುಕಳಿಸುತ್ತವೆ ಇವೆ. ಇನ್ನು ಮುಂದಾದರೂ ಇಂತಹ ರಸ್ತೆ ಪಕ್ಕದಲ್ಲಿರುವ ತೆರೆದ ಕೊಳವೆ ಬಾವಿಗಳನ್ನು ಮುಚ್ಚಿಸಿ ಗ್ರಾಮಸ್ಥರ ಆತಂಕ ದೂರ ಮಾಡುವವರೇ ಎಂದು ಸ್ಥಳೀಯ ಗ್ರಾಮಸ್ಥ ಮಹೇಶ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಟೆ ಹೊಸಹಳ್ಳಿಯಲ್ಲಿ ಇಬ್ಬರು ಚುನಾಯಿತ ಸದಸ್ಯರಿದ್ದು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. ಈ ತೆರೆದ ಕೊಳವೆ ಬಾವಿಯನ್ನು ನೋಡದೇ ಇರುವುದು ವಿಪರ್ಯಾಸವೇ ಸರಿ. ಇನ್ನು ಮುಂದಾದರೂ ಇಂತಹ ಕೃತ್ಯ ಕೂಪಗಳ ಬಗ್ಗೆ ಗಮನ ಹರಿಸಿ ಯಾವುದೇ ಅನಾಹುತ ಸಂಭವಿಸುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳುವರೆ ಕಾದು ನೋಡಬೇಕಾಗಿದೆ. ಇವತ್ತು ಸಮಾಜದಲ್ಲಿ ಹಲವಾರು ಅಪಘಾತಗಳು ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಮುಂಜಾಗ್ರತೆ ಇಲ್ಲದು. ಇದು ಇವತ್ತು ನೋಡ್ರಿ ಗಂಟೆ ಹೊಸಹಳ್ಳಿ ಅನ್ನೋ ಗ್ರಾಮದಲ್ಲಿ ಇದು ಶಿವಗಂಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರತಕ್ಕಂಥದ್ದು.
ಇಲ್ಲಿ ಒಂದು ಕೊಳವೆ ಬಾವಿ ಓಪನ್ ಆಗಿದೆ. ಅಲ್ಲಿ ಬೆಳಗ್ಗೆ ಇದ್ರೆ ಅಂಗನವಾಡಿ ಮಕ್ಕಳು, ಸ್ಕೂಲ್ ಮಕ್ಕಳು, ಬಹಳಷ್ಟು ಜನ ಅಲ್ಲಿ ಓಡಾಡ್ತಾರೆ, ಆಟ ಆಡ್ತಿರ್ತಾರೆ. ಈ ಕರ್ನಾಟಕದಲ್ಲಾಗಿರುವಂಥ ಹಲವಾರು ಘಟನೆಗಳನ್ನು ನೀವು ನೋಡಿದ್ದೀರಾ. ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡ್ರೆ ಭಾಳಷ್ಟು ಪ್ರಾಣಗಳು ಉಳಿತಾ ಇದ್ದವು. ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ರೂ ಸಹ ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ಇಲ್ಲ ಪಂಚಾಯಿತಿಯಲ್ಲಿರುವಂಥ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಯಾವುದೇ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ. ಪ್ರಿಸ್ಕ್ರಿಪ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಮುಂಜಾಗ್ರತೆ ಅನ್ನೋದು ಅಷ್ಟೇ ಅನಾಹುತಗಳಿಗೂ ದಾರಿ ಮಾಡಿಕೊಡಲ್ಲ. ಆ ಮುಂಜಾಗ್ರತೆ ಇಲ್ಲದ್ರಿಂದ ಇವತ್ತು ಭಾಳಷ್ಟು ಅನಾಹುತಗಳಾಗ್ತದೆ, ಇದು ಮುಂದೆ ಆಗಬಹುದು. ಆದ್ದರಿಂದ ದಯವಿಟ್ಟು ಇಲ್ಲಿನ ಅಧಿಕಾರಿಗಳು ಭಾಳಷ್ಟು ಬೇಗ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮುಂದೆ ಪ್ರಾಣಹಾನಿಯಾಗ ತಪ್ಪಿಸಬೇಕು ಅಂದರೆ ಮುಂಜಾಗ್ರತವಾಗಿ ಆ ಕೊಳವೆ ಬಾವಿನ ಮುಚ್ಚುವಂಥ ಕೆಲಸವನ್ನು ಪಂಚಾಯತಿಯವರೇ ಆಗಿರ್ಬೋದು, ಅಲ್ಲಿನ ಸ್ಥಳೀಯ ಮೆಂಬರ್ ಆಗಿರ್ಬೋದು ಮಾಡೋದ್ರಿಂದ ಮುಂದೆ ಬಹಳಷ್ಟು ಪ್ರಾಣಗಳು ಉಳಿತವೆ ಅನ್ನೋದು ನಮ್ಮ ಅಭಿಪ್ರಾಯ. ಗುಬ್ಬಿಯಲ್ಲಿ ನಡೆದ ತುಮಕೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲಾ ಪ್ರಾಥಮಿಕ ಪ್ರೌಢಶಾಲೆಗಳ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾದ ಬಿಸಿ ಸುರೇಶ್ ಹಾಗೂ ಸುಷ್ಮಿತಾ ಪವಾರ್ ಅವರನ್ನ ಸನ್ಮಾನಿಸಲಾಯಿತು. ವಿಶ್ವದಲ್ಲಿ ಮಾನ್ಯತೆ ಪಡೆದ ಕ್ರಿಕೆಟ್ 2020 ಪಂದ್ಯಾವಳಿಗಳನ್ನು ಹಿಂದಿಕ್ಕಿದ ಪ್ರೊ ಕಬಡ್ಡಿ ಆಟವು ಇಂದು ಟಿಆರ್ಪಿ ಗಳಿಸಿದ ಕ್ರೀಡೆ ಎನಿಸಿದೆ ಎಂದು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಬಿಸಿ ಸುರೇಶ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಸಲಾದ ತುಮಕೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕಬಡ್ಡಿ ಪಂದ್ಯಾವಳಿಯನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಮ್ಮ ಗ್ರಾಮೀಣ ಸೊಗಡಿನ ಆಟಕ್ಕೆ ಸಂದ ಗೌರವ ಇದಾಗಿದೆ. ಭಾರತವು ಕಬಡ್ಡಿ ಆಟದಲ್ಲಿ ವೈಶಿಷ್ಟ್ಯತೆ ಸಾಧಿಸಿದೆ. ಈ ಕ್ರೀಡೆಗೆ ಹಿಂದೆ ಬೆಲೆ ಸಿಗುತ್ತಿರಲಿಲ್ಲ. ಇಂದು 30 ಲಕ್ಷದಿಂದ ಆರಂಭವಾಗಿ 1.5 ಕೋಟಿ ರೂವರೆಗೂ ಕ್ರೀಡಾಳುಗಳಿಗೆ ಬೆಲೆ ಕಟ್ಟಲಾಗಿದೆ ಎಂದರು. ನಾನು ಆಡ್ಬೇಕಾದ್ರೆ ಏಷ್ಯನ್ ಗೇಮ್ಸ್ ವರ್ಲ್ಡ್ ಕಪ್ ಮೆಡಲ್ ಮಾಡಿದಾಗ ನನ್ನ ಸ್ನೇಹಿತರೆಲ್ಲ ಹರಿಯಾಣಲ್ಲಿ ಡೈರೆಕ್ಟ್ ಡಿವೈಎಸ್ಪಿ ಪೋಸ್ಟ್, ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಪೋಸ್ಟ್, ಅಂತ ಒಂದು ಒಳ್ಳೊಳ್ಳೆ ಪೋಸ್ಟ್ಗೆ ಹರಿಯಾಣ, ಪಂಜಾಬ್, ಡೆಲ್ಲಿ ಎಲ್ಲಿತ್ತು, ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ. ಲಾಸ್ಟ್ ಇಯರ್ ಕರ್ನಾಟಕದಲ್ಲೂ ಕೂಡ ಏಷ್ಯನ್ ಗೇಮ್ಸ್ ವರ್ಲ್ಡ್ ಕಪ್ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಿದ್ರೆ ಡೈರೆಕ್ಟ್ ಇನ್ಸ್ಪೆಕ್ಟರ್ ಹಾಗೂ ಎಸಿಪಿ ಪೋಸ್ಟ್ ನ ಕೊಡೋದಕ್ಕೆ ಎಲ್ಲ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ. ಅದ್ರ ಜೊತೆಗೆ ತಮ್ಗೇನ್ ಕೇಳ್ಕೊಡ್ತೀನಿ ಅಂದ್ರೆ, ಮಕ್ಕಳು ಬೇಸಿಕಲಿ ಆಟ ಆಡ್ತೀರಿ ಕರೆಕ್ಟು, ಕಷ್ಟಪಟ್ಟು ಆಡಿ, ತಂದೆ ತಾಯಿಗಳು ಎಂಕರೇಜ್ ಮಾಡಿ. ಮೊದಲಿನ ತರ ಇಲ್ಲ ಕಬಡ್ಡಿ, ತುಂಬಾ ಮುಂದೆ ಹೋಗಿದೆ, ಒಳ್ಳೆ ಹೆಸರು ಪಡಿಬಹುದು. ನಿಮ್ಮ ಊರಿಗೂ ಹೆಸರು ಬರುತ್ತೆ, ಶಾಲೆಗೂ ಹೆಸರು ಬರುತ್ತೆ, ನಿಮ್ ತಾಲೂಕಿಗೂ ಹೆಸರು ಬರುತ್ತೆ, ಡಿಸ್ಟಿಕ್ಗೂ ಬರುತ್ತೆ, ಕರ್ನಾಟಕಕ್ಕೂ ಬರುತ್ತೆ, ಹಾಗೂ ನಮ್ಮ ದೇಶಕ್ಕೂ ಕೀರ್ತಿ ತರಂತ ಒಳ್ಳೆ ಆಟ ಆಡ್ಬೋದು. ಈಗ ನೋಡ್ತಾ ಇದ್ದೀರಿ ಪ್ರೊ ಕಬಡ್ಡಿಯಲ್ಲಿ ಒಬ್ಬೊಬ್ಬ ಪ್ಲೇಯರ್ 1.51 ಕೋಟಿಗೆ ಹೈಯೆಸ್ಟ್ ಬಿಡ್ ಅಲ್ಲಿ ಆಗಿದ್ದಾನೆ. ಒಂದು 4-5 ವರ್ಷ ಆಡಿದ್ರೆ ಲೈಫೇ ಸೆಟ್ಲ್ ಆಗ್ಬಿಡುತ್ತೆ. ನಾವು ಕಷ್ಟಪಟ್ಟು ಈಗ ಸುಷ್ಮಿತಾ ಪವಾರ್ ಆಗಿ ಹೇಳಿದಾಗ ನಾವು ಆಡಿದ ಏಷ್ಯನ್ ಗೇಮ್ಸ್ ವರ್ಲ್ಡ್ ಕಪ್ ಎಲ್ಲ ಲೆಕ್ಕ ಹಾಕೊಂಡ್ರೆ ನಮಗೆ ಬಂದಿರೋದು ಗೌರ್ಮೆಂಟ್ ಇಂದ 22 ಲಕ್ಷ ರೂಪಾಯಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇಂದ. ಈಗ ಒಂದ್ ಸೀಸನ್ ಆಡಿದ್ರೆ ಸಾಕು, ಒಂದೇ ಒಂದ್ ಸೀಸನ್ ಆಡಿದ್ರೆ ಈ ಕ್ಯಾಟಗರಿಲಿ ಹೋದ್ರೆ 30 ಲ್ಯಾಕ್ಸ್ ಮೇಲೆ ಕೂಗ್ತಾರೆ. ಆ ತರ ಇದೆ. ಜಿಲ್ಲಾ ಪಂಚಾಯತಿ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ನವೀನ್ ಬಾಬು ಮಾತನಾಡಿ, ಕ್ರೀಡಾ ಚಟುವಟಿಕೆ ಶೈಕ್ಷಣಿಕ ಪ್ರಗತಿಯ ಒಂದು ಭಾಗವಾಗಿದೆ. ಸರ್ಕಾರ ಶಿಕ್ಷಣ ರಂಗ ಅಭಿವೃದ್ಧಿಗೆ ಸಾಕಷ್ಟು ಕಾರ್ಯಕ್ರಮ ಅನುಷ್ಠಾನಗೊಳಿಸಿದೆ. ಕ್ರೀಡಾ ಆಸಕ್ತಿಗೂ 10 ಹಲವು ಯೋಜನೆ ನೀಡಿದೆ. ಆದರೆ ಮಕ್ಕಳಲ್ಲಿ ಆಸಕ್ತಿ ಕಡಿಮೆ ಆಗುವ ಸಾಧ್ಯತೆ ಕಾಣುತ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳ ಪ್ರಾಥಮಿಕ ಹಂತದಲ್ಲಿ ಆಸಕ್ತಿ ಅರಿತು ಆಯಾ ಕ್ರೀಡೆಯಲ್ಲಿ ಮುಂದುವರಿಸಲು ದೈಹಿಕ ಶಿಕ್ಷಕರು ಸಜ್ಜಾಗಬೇಕು ಎಂದರು. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಸುಷ್ಮಿತಾ ಪವಾರ್ ಮಾತನಾಡಿ, ಹೆಣ್ಣು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗೆ ಪ್ರೋತ್ಸಾಹ ದೊರೆಯಬೇಕಿದೆ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರ ಕ್ರೀಡಾಸಕ್ತಿ ಅರಿತು ಗುರುತಿಸುವ ಕೆಲಸ ಶಾಲಾ ಅವಧಿಯಲ್ಲೇ ಆಗಬೇಕಿದೆ. ಮೊದಲು ವೈಯಕ್ತಿಕ ಅಥ್ಲೆಟಿಕ್ ಆಗಿ ನಂತರದಲ್ಲಿ ಕಬಡ್ಡಿ ಆಟದತ್ತ ಹೋದ ನನಗೆ ಎಲ್ಲರ ಪ್ರೋತ್ಸಾಹ ದೊರೆತ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮಹಿಳಾ ತಂಡದ ನಾಯಕಿಯಾಗಿ ಗುರುತಿಸಿಕೊಂಡೆ. ಉದ್ಯೋಗದ ಅವಕಾಶ ಕ್ರೀಡೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿದೆ. ಇದರ ಸದ್ಬಳಕೆ ಮಕ್ಕಳು ಮುಂದಾಗಬೇಕು ಎಂದರು. ಮತ್ತೆ ಇಂಪಾರ್ಟೆಂಟ್ ಅಲ್ಲ, ಮತ್ತೆ ಸ್ಪೋರ್ಟ್ಸ್ ಸಹ ಇಂಪಾರ್ಟೆಂಟ್, ಆತರಲ್ಲ ಎರಡೂ ನೀವು ತಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಎಜುಕೇಶನ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ಸ್ಪೋರ್ಟ್ಸ್ಗೆ ತುಂಬಾ ಪ್ರೋತ್ಸಾಹ ಕೊಡೋದಿಲ್ಲ. ಆದ್ರೆ ಸ್ಪೋರ್ಟ್ಸ್ ಇಂದ ತುಂಬಾ ಬೆನಿಫಿಟ್ ಇದೆ. ನಾನು ಸಹ ಎಜುಕೇಶನ್ ಕಡೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿರ್ಲಿಲ್ಲ. ಇವಾಗ ನಾನು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂತ ಇದ್ದೀನಿ ಕರೆಸ್ಪಾಂಡಿಂಗ್ಸ್ ಅಲ್ಲಿ. ನನಗೆ ಸೆಕೆಂಡ್ ಪಿ ಯು ಆಗಿದ ತಕ್ಷಣ ನಂಗೆ ಗೌರ್ಮೆಂಟ್ ಜಾಬ್ ಸಿಕ್ತು. ಈಗ ತುಂಬಾ ಓದಿರೋರ್ಗು ಕೆಲಸ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಆದ್ರೆ ನಾನು ಸುಲಭವಾಗಿ ನಾನು ಕ್ರೀಡೆ ಇದ್ರಿಂದ ನನಗೆ ಇದು ಜಾಬ್ ಸಿಕ್ಕಿದೆ. ಇದು ತುಂಬಾ ಬೆನಿಫಿಟ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಇಂದ.
ಮುಂಚೆ ನಮ್ಗೆ ಯಾವುದೇ ರೀತಿ ಫೆಸಿಲಿಟೀಸ್ ಕೊಡ್ತಾ ಇರ್ಲಿಲ್ಲ ಸ್ಪೋರ್ಟ್ಸ್ ಅಲ್ಲಿ. ಇವಾಗ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಬೆನಿಫಿಟ್ಸ್ ಮತ್ತೆ ಇದು ಕೊಡ್ತಾ ಇದಾರೆ. ಸ್ಪೋರ್ಟ್ಸ್ ಕೂಡ ಅಪಾಯಿಂಟ್ಮೆಂಟ್ ಇದೆ ಮತ್ತೆ ಅವಾರ್ಡ್ಸ್ ಮತ್ತೆ ರಿವಾರ್ಡ್ಸ್ ಎಲ್ಲ ನಮ್ಗೆ ಸಿಗ್ತಾ ಇದೆ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ನಮ್ಗೆ ಫ್ಯಾಮಿಲಿಯಿಂದ ತುಂಬಾ ಪ್ರೋತ್ಸಾಹ ಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಯಶೋದಮ್ಮ, ಜಿ ಎಚ್ ಜಗನ್ನಾಥ್, ತಾಲೂಕು ಪಂಚಾಯತಿ ಸದಸ್ಯರಾದ ಲಿಂಗಪ್ಪ ರೆಹಮತ್ಲ್ಲಾ, ಪಟ್ಟಣ ಪಂಚಾಯತಿ ಸದಸ್ಯರಾದ ಜಿ ಎನ್ ಅಣ್ಣಪ್ಪಸ್ವಾಮಿ, ಶೌಕತ್ ಹಾಲಿ, ಮಹಮ್ಮದ್ ಸಾದಿಕ್, ರೇಣುಕಾ ಪ್ರಸಾದ್, ಜಿಸಿ ಕೃಷ್ಣಮೂರ್ತಿ, ಡಿಡಿಪಿಐ ಕಾಮಾಕ್ಷಿ, ಬಿಇಒ ವೆಂಕಟೇಶಪ್ಪ, ತಾಲೂಕು ದೈಹಿಕ ಶಿಕ್ಷಕರ ಪರಿವೀಕ್ಷಕ ರಾಜಣ್ಣ ಇತರರು ಇದ್ದರು. ಸರ್ಕಾರಿ ಕಚೇರಿಗಳ ಬಳಿ ಪ್ರತಿಭಟನೆ ಮಾಡದಂತೆ ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆ ಕೋಲಾರದಲ್ಲಿ ವಿವಿಧ ಸಂಘಟನೆ ಕಾರ್ಯಕರ್ತರು ನಗರದ ಸಾರಿಗೆ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಕಚೇರಿಗಳ ಬಳಿ ಪ್ರತಿಭಟನೆ ಮಾಡದಂತೆ ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆ ಕೋಲಾರದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಸಾರಿಗೆ ಬಸ್ ನಿಲ್ದಾಣ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೋಲಾರ ಹೋರಾಟಗಳ ತವರು ಇಂತಹ ಜಿಲ್ಲೆಯಲ್ಲಿ ಹೋರಾಟ ಮಾಡದಂತೆ ಆದೇಶಿಸಿರುವ ಜಿಲ್ಲಾಧಿಕಾರಿ ಮಂಜುನಾಥ್ ವರ್ಗಾವಣೆಗೆ ಹಲವು ಸಂಘಟನೆಗಳು ಒತ್ತಾಯಿಸಿವೆ. ನಮ್ಮ ಹಕ್ಕುಗಳಿಗಾಗಿ ನಡೆಸುವ ಪ್ರತಿಭಟನೆ ಸಂವಿಧಾನಕ ಹಕ್ಕು ಎಂದು ಜಿಲ್ಲಾಧಿಕಾರಿ ಮಂಜುನಾಥ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಏನಂದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನ ಗೋಷ್ಠಿ ಮುಖಾಂತರ ಒಂದು ಪತ್ರಿಕಾ ಒಂದು ಹೇಳಿಕೆಯನ್ನು ಕೊಟ್ಟು ಅದಾದ್ಮೇಲೆ 10ನೇ ತಾರೀಕು ನಗರದ ನಚಿಕೇತ ನಿಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಬೃಹತ್ ಕಾಲ್ನಡಿಗೆ ಜಾಥ ಮಾಡಿ ಅಲ್ಲಿ ಅನಿರ್ದಿಷ್ಟ ಪ್ರತಿಭಟನೆಯನ್ನು ಮಾಡಲು ಎಲ್ಲಾ ಪ್ರತಿಪರ ಸಂಘಟನೆಗಳು ಸಂಘಟನೆಗಳು ಎಲ್ಲಾ ಸಂಘಟನೆಗಳು ನಮ್ಮ ಈ ಸಂಘಟನೆಗಳಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿಗಳನ್ನ ಓಡಿಸ್ಬೇಕಂತ ಮುಖಾಂತರ ಎಲ್ಲ ಸಂಘಟನೆಗಳ ಮುಖಾಂತರ ಕೋಲಾರದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಅಂತಾರಾಷ್ಟೀಯ ಸಾಕ್ಷರತೆ ದಿನಾಚರಣೆ ಅಂಗವಾಗಿ ಕೌಶಲ್ಯ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಅಂತಾರಾಷ್ಟೀಯ ಸಾಕ್ಷರತೆ ದಿನಾಚರಣೆ ಅಂಗವಾಗಿ ಕೌಶಲ್ಯ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಅಕ್ಷರದ ಮಹತ್ವವನ್ನು ಇಡೀ ವಿಶ್ವಕ್ಕೆ ತಿಳಿಸುವುದು ಹಾಗೂ ಕೌಶಲದ ಹರಿವನ್ನು ಯುವಕ ಯುವತಿಯರಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಕೌಶಲ್ಯ ದಿನಾಚರಣೆ ಆಚರಿಸಲಾಗುತ್ತದೆ. ಹಾಗೆ ಪ್ರತಿ ದೇಶದಲ್ಲಿನ ಆರ್ಥಿಕ ವ್ಯವಸ್ಥೆ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ಯುವ ಜನತೆಯಲ್ಲಿ ಅರಿವು ಮೂಡಿಸುವ ಹಾಗೂ ನಶಿಸಿ ಹೋಗುತ್ತಿರುವ ಆರ್ಥಿಕ ಸ್ಥಿತಿಯನ್ನು ಪ್ರಗತಿಯತ್ತ ಕೊಂಡೊಯ್ಯುವ ಜವಾಬ್ದಾರಿ ಪ್ರತಿ ಯುವಕರ ಮೇಲಿದೆ. ಹಾಗೆಯೇ ದೇಶದಲ್ಲಿ ಪ್ರತಿ ಕುಟುಂಬ ಸಾಕ್ಷರವಾದಾಗ ಮಾತ್ರ ದೇಶ ಅಭಿವೃದ್ಧಿ ಹಾದಿಯಲ್ಲಿ ಸಾಗುತ್ತದೆ ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರದ ನಿರ್ದೇಶಕರಾದ ಟಿ ವೆಂಕಟೇಶ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಲ್ಲಿ ಇದು ಮೊದಲನೇ ಉದ್ದೇಶ, ಜಾಗತಿಕ ಗಮನ ಸೆಳೆಯಬೇಕು ಮತ್ತೆ ಆ ದಿನಾಚರಣೆಗಳ ಮಹತ್ವವನ್ನು ಸಾಮಾನ್ಯ ಜನರಿಗೆ ಸಮುದಾಯಕ್ಕೆ ಅದನ್ನ ರೀಚ್ ಮಾಡಬೇಕು ಅಂತ. ಎರಡನೇ ಉದ್ದೇಶ, ಬರೀ ಮಹತ್ವವನ್ನು ಹೇಳಿದ್ರಷ್ಟೇ ಸಾಲದು, ಆ ದಿನಗಳ ಮಹತ್ವದ ಜೊತೆಗೆ ರಾಜಕೀಯ ಇಚ್ಛಾಶಕ್ತಿಯನ್ನು ಕ್ರೋಢೀಕರಣ ಮಾಡಬೇಕು ಮತ್ತು ಸಂಪನ್ಮೂಲಗಳನ್ನು ಸಜ್ಜುಗೊಳಿಸಬೇಕು. ರಾಜಕೀಯ ಯಾವುದೇ ಕಾರ್ಯಕ್ರಮ ನಾವು ಚೆನ್ನಾಗಿ ಆಗಬೇಕು ಅಂದರೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಮತ್ತು ಅದಕ್ಕೆ ಸಂಪನ್ಮೂಲ ಬೇಕು. ವೇದಿಕೆಯ ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಎಂಜಿ ಪಾಲಿ, ಸರ್ಕಾರಿ ಮಹಿಳಾ ಕಾಲೇಜು ಪ್ರಾಂಶುಪಾಲ್ ರಾಜೇಂದ್ರ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್, ಜನವಾದಿ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷೆ ಗೀತಾ ಮತ್ತಿತರ ಗಣ್ಯರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.